ಕ್ಷಮಿಸಿ. ಪೂಜ್ಯರಾದ ಶ್ರೀಯುತ್ ಡೈರೆಕ್ಟರ್ ಕೃಷ್ಣಮೂರ್ತಿ ಮತ್ತೆ ರುಕ್ಮಿಣಿ ಕೃಷ್ಣಮೂರ್ತಿ ಅವರಿಗೆ ಅನಂತಾನಂತ ನಮಸ್ಕಾರ. ಈ ದಿನ ಇಂಥ ಮಹಾನ್ ವ್ಯಕ್ತಿ ಬಗ್ಗೆ ಮಾತನಾಡಬೇಕು ಬೇಕು ಅನ್ನೋ ಅವಕಾಶ ಸಿಕ್ಕಿರೋದು ನನ್ನ ಭಾಗ್ಯ. ಆಧ್ಯಾತ್ಮಿಕ ಜೀವನ ಬಗ್ಗೆ ಹೆಚ್ಚಾಗಿ ಜಾಸ್ತಿ ಅನುಭವ ಇರಲಿಲ್ಲ. ಸಾಮಾನ್ಯವಾಗಿ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಅನ್ನೋದು ಬಹಳ ಕೇಳಿದ್ದೀನಿ. ನನ್ನ ಅನುಭವದಲ್ಲಿ ಈ ಮಹಾನ್ ವ್ಯಕ್ತಿತ್ವದಲ್ಲಿ ಕಂಡುಬಂದಿದ್ದು ವಿಶೇಷತೆ ಅಂದರೆ ಸಮಯ ಬದ್ಧತೆ, ಶಿಸ್ತು, ಶಾಂತತೆ, ಸುವ್ಯವಸ್ಥತೆ, ಇನ್ನು ಅನೇಕ ಗುಣಗಳು ನೋಡಿದ್ದೀನಿ. ಅವರ ವ್ಯಕ್ತಿತ್ವ ಅನುಭವ ಬಹಳ ದೊಡ್ಡದು. ಪ್ರತಿಭಾವಂತ ಸ್ಕಾಲರ್ಲಿ ಲರ್ನೆಡ್ ಬಹಳ ಜನ ಇದ್ದರು. ಡೈರೆಕ್ಟರ್ ಬರೀ ಯಾರು ಪಾಲಿಸ್ತಾರೆ ಈ ಗುಣಗಳನ್ನ ಪ್ರಾಕ್ಟಿಕಲ್ ಆಗಿ, ಹೂ ಲೀವ್ಸ್ ಲೈಕ್ ದಟ್, ಅಂತ ಅವರ ಅನುಭವವನ್ನು ಒಂದು ಪದಕ್ಕೆ ಬಹಳ ಮಹತ್ವ ಕೊಡ್ತಾ ಇದ್ರು. ಯಾರ್ಯಾರು ಅನುಭವಿಸ್ತಾ ಇದ್ದಾರೋ, ಅನುಭವ ಹೊಂದಿದಾರೋ ಅಂತ ಅವ್ರ ಮಾತ್ರನೂ ಅವ್ರೆ ಲೆಕ್ಚರ್ ಕೊಡೋದಕ್ಕೆ ಚಾನ್ಸ್ ಕೊಡ್ತಾ ಇದ್ರು. ಬಿ ಅಲ್ಲ ಬೀಯಿಂಗ್ ಈ ಪದ ಉಪಯೋಗಿಸಿ ಅಂಥ ವ್ಯಕ್ತಿ ಅವರ ಭಾಷಣ ಸ್ವೀಕಾರ ಮಾಡುತ್ತಿದ್ದರು. ನನ್ನ ಜೀವನದಲ್ಲಿ ಆಧ್ಯಾತ್ಮಿಕ ರುಚಿ ಫೌಂಡೇಶನ್ ಜ್ಞಾನ ಬಂದಿದ್ದೇ ಈ ಸತ್ಸಂಗನಿಂದ. ನಾನು ಈ ಸಂಸ್ಥೆಗೆ ಸೇರಿ 35 ವರ್ಷ ಹೆಚ್ಚು ಕಮ್ಮಿ ಆಗಿದೆ. ಮೊದಲು ನಾನು ವಿಜಯಂ ಕೃಷ್ಣಮೂರ್ತಿ ಅವರು 8th ಬ್ಲಾಕ್ ಅಲ್ಲಿ ಜಯನಗರದಲ್ಲಿ ವ್ಯಾಸಂಗ ನಡೀತಾ ಇತ್ತು, ಆವಾಗ ಸೇರಿದೆ. ಶ್ರೀಯುತ್ ಆನಂದ್ ಅಂತ NDRI ನಲ್ಲಿ ನಮ್ಮ ಯಜಮಾನರ ಜೊತೆ ಕೆಲಸ ಮಾಡುತ್ತಿದ್ದರು. ಅವರಿಂದ ಈ ಸತ್ಸಂಗ ನಮಗೆ ಪರಿಚಯ ಆಯಿತು. ರಿಟ್ರೀಟ್ ಬಗ್ಗೆ ಹೇಳಿದ್ದರೆ ಎಷ್ಟೋ ವಿಚಾರ ಇದೆ. ನಾನು ಮೊದಲು ಚಿಕ್ಕಬಳ್ಳಾಪುರದ ಒನ್ ಡೇ ರಿಟ್ರೀಟ್ ಪ್ರಥಮವಾಗಿ ಹೋಗಿದ್ದೀನಿ. ರಿಟ್ರೀಟ್ ಅರೇಂಜ್ ಮಾಡಬೇಕಾದರೆ ಸ್ವತಃ ಆ ಜಾಗಕ್ಕೆ ಭೇಟಿ ಮಾಡಿ ಎಲ್ಲರಿಗೂ ಅನುಕೂಲವಾಗಿ ಮಾಡಿ ವಾಹನ ಬುಕ್ ಮಾಡಿ ಪ್ರಥಮ ತಾನು ಪರೀಕ್ಷೆ ಮಾಡಿ ಆ ಜಾಗ ನಂತರ ಅನೌನ್ಸ್ ಮಾಡುತ್ತಾ ಇದ್ದರು ಡೈರೆಕ್ಟರ್ ಅವರು. ಅವರ ಜೊತೆಗೆ ಸಹಾಯ ಮಾಡೋದಕ್ಕೆ ಬಿ ಕೃಷ್ಣಮೂರ್ತಿ, ನವನೀತಾ, ಸಿ ಕೃಷ್ಣಮೂರ್ತಿ, ಭಾಸ್ಕರ್ ಇನ್ನ ಅನೇಕರು ಟ್ರಿಪ್ಗೆ ಸಹಾಯ ಮಾಡ್ತಾ ಇದ್ರು. ಟ್ರಿಪ್ಗೆ ಡೇಟು, ಟೈಮು, ಇದರ ವ್ಯವಸ್ಥೆ ಮತ್ತೆ ಅಮೌಂಟು ಫಿಕ್ಸ್ ಮಾಡಿ ಕರ್ಕೊಂಡು ಹೋಗಿತ್ತಿದ್ದರು ಡೈರೆಕ್ಟರ್ ಅವರು. ಅಕಸ್ಮಾತ್ ಹೆಚ್ಚಾದರೂ ಅಮೌಂಟು ನಾವು ಸಹಕರಿಸ್ತೀವಿ ಅಂತ ನಾವು ಹೇಳಿದ್ರು, ಅವರು ತಾನೇ ಚಾಚು ತಪ್ಪದೆ ನೋಡ್ಕೋತಾ ಇದ್ದರು, ನಮಗೆ ಹೇಳ್ತಾ ಇರ್ಲಿಲ್ಲ. ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ಅವರ ವ್ಯಕ್ತಿತ್ವ ಜೆ ಕೃಷ್ಣಮೂರ್ತಿ ತರಹ ನನಗೆ ರೆಸೆಂಬಲ್ ಆಗ್ತಾ ಇತ್ತು. ನನ್ನ ತಂದೆ ಥಿಯಾಸಾಫಿಕಲ್ ಸೊಸೈಟಿ ಅಡಯಾರ್ನಲ್ಲಿ ಮದ್ರಾಸಲ್ಲಿ ವಸಂತ ಪ್ರೆಸ್ ಅಲ್ಲಿ ಮ್ಯಾನೇಜರ್ ಆಗಿದ್ದರು. ನಾನು 2-3 ವರ್ಷ ಕನ್ವೆನ್ಷನ್ಗೆ ಎಲ್ಲ ಹೋಗಿದ್ದೀನಿ, ಅಟೆಂಡ್ ಮಾಡಿದ್ದೀನಿ. JK ಅವರ ಬಗ್ಗೆ ಓದಿದ್ದೀನಿ ಸ್ವಲ್ಪ. ಡೈರೆಕ್ಟರ್ ಬಗ್ಗೆ ಒಂದು ನನ್ನ ಮನಸ್ಸಿಗೆ ಬರೋದು ಅವರು ಮತ್ತೆ ಶ್ರೀಮತಿ ರುಕ್ಮಿಣಿ ಕೃಷ್ಣಮೂರ್ತಿ ಈ ಹೆಸರು ಕೂಡ ಬಹಳ ಅರ್ಥಪೂರ್ಣವಾಗಿದೆ, ಅವರ ಜೀವನಕ್ಕೆ ಅನುಗುಣವಾಗಿ ಇದೆ ಅಂತ ನನ್ನ ಮನಸ್ಸಿಗೆ ಬಹಳ ತಟ್ಟತ್ತೆ. ಮಾತನಾಡಬೇಕಾದರೆ ಇನ್ನೂ ತುಂಬಾ ಇದೆ, ಸಮಯ ಇಲ್ಲ. ಅವರ ಆಶೀರ್ವಾದ ಈಗಲೂ ನಮಗೆ ದಾರಿ ದೀಪವಾಗಿದೆ. 41 ವರ್ಷದಿಂದ ಈ ಸತ್ಸಂಗ ಸತತವಾಗಿ ಅಖಂಡಿತ ನಡೀತಾ ಇದೆ. ಇದಕ್ಕೆ ಸಾಕ್ಷಿಯಾಗಿ ನಾವು ನೋಡ್ತಾ ಇದ್ದೀವಿ ಶ್ರೀಯುತ್ ವಾಸುದೇವ್ ಮತ್ತೆ ಶ್ರೀಮತಿ ವಾಣಿ ಅವರು. ದಿನನಿತ್ಯ ಕಾರ್ಯಕ್ರಮ ಆಕ್ಯುಪೇಷನ್ ಇದ್ದರೂ ಈ ಸಂಸ್ಥೆಗೆ ಸಿಸ್ಟಮ್ಯಾಟಿಕ್ ಆಗಿ ವ್ಯವಸ್ಥಿತವಾಗಿ ಇಬ್ಬರು ನಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಎಲ್ಲರೂ ಪರವಾಗಿ ಅವರಿಗೆ ಅನಂತಾನಂತ ಶುಭಾಶಯ. ತಂದೆ ತಾಯಿ ಅಪಾರ ಆಶೀರ್ವಾದ ಅವರಿಗೆ. ಜೀವನದಲ್ಲಿ ಸಫಲತೆ ಪಡೆಯಲಿ ಅಂತ ಭಾವಿಸ್ತಾ ನಾನು ಈ ಮಾತನ್ನು ವಿರಾಮ ಕೊಡ್ತೀನಿ. ಆದ್ರೆ ಎರಡು ಪಾಯಿಂಟ್ಸ್ ನಾನು ಹೇಳಬೇಕು ಅಂತ ಇಚ್ಛೆ ಪಡ್ತೀನಿ. ಲಲಿತಮ್ಮ ಶಂಕರಯ್ಯ ಮನೆಯಲ್ಲಿ ಕೆಲವು ದಿವಸ ಬೆಳಿಗ್ಗೆ ಧ್ಯಾನ ಶಿಬಿರ ನಡೀತಾ ಇತ್ತು. ಅದು ಡೈರೆಕ್ಟರ್ ಬಗ್ಗೆ ತುಂಬಾನೇ ಅದ್ರ ಬಗ್ಗೆ ಆತ್ಮೀಯತೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದು. ಶ್ರೀ ಬಂಡೇಕರ್ ಮನೆಯಲ್ಲಿ ಹಾಫ್ ಡೇ ರಿಟ್ರೀಟ್ ಕೋರ್ಮಂಗದಲ್ಲಿ ನಡೀತಾ ಇತ್ತು. ಅಲ್ಲಿಗೆ ವಾಹನ ಅನುಕೂಲ ಕೂಡ ಮಾಡುತ್ತಾ ಇದ್ರು. ಮತ್ತೆ ಗಾಯತ್ರಿ ಮಂತ್ರದ ಬಗ್ಗೆ ಮಾತನಾಡ್ತಿದ್ರು ಅವರು. ದಿಹಿ ಅಂದ್ರೆ ಗುರಿ ಮುಟ್ಟುವುದಕ್ಕೆ, ವ್ಯಕ್ತಿತ್ವ ವಿಕಾಸಕ್ಕೆ ಸತ್ಯತ, ಧೈರ್ಯದ ಶಕ್ತಿ, ಈ ಅನುಕೂಲತೆ ಅಂತ ಸೂಚಿಸ್ತಾ ಇದ್ರು ಡೈರೆಕ್ಟರ್ ಅವರು. ಕುಂಡಲಿನಿ ಬಗ್ಗೆ ಬಹಳ ತಿಳ್ಕೊಂಡಿದ್ದರು, ಇದರ ಬಗ್ಗೆ ಒಂದು ಪ್ರೋಗ್ರಾಮ್ ಕೂಡ ಕೊಟ್ಟಿದ್ದರು. ಎಲ್ರಿಗೂ ನಮಸ್ಕಾರ, ಧನ್ಯವಾದ. ಶ್ರೀಮತಿ ಶ್ರೀಯುತ್ ವಾಣಿ ಅವ್ರಿಗೂ
ವಾಸುದೇವ್ ಅವರಿಗೂ ನಮಸ್ಕಾರ, ಧನ್ಯವಾದ. ಧನ್ಯವಾದ ಇಂದಿರಾ ಅವರಿಗೆ. ಇಂದಿರಾ ತುಂಬಾ ಚೆನ್ನಾಗಿ ನಿಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ದೀರಾ. ನನ್ಗೊತ್ತು 35 ವರ್ಷಗಳು ಅಂದ್ರೆ ನಿಮ್ಗೆ ದೊಡ್ಡ ಸ್ಟೋರ್ ಹೌಸ್ ಆಫ್ ಮೆಮೊರೀಸ್ ಇರುತ್ತೆ. ಖಂಡಿತ ಖಂಡಿತ ಖಂಡಿತ, ಕೆಲವನ್ನ ಆರಿಸ್ಕೊಂಡು. ಹೌದು, ಯಾರು ಶ್ರೀ ಕೃಷ್ಣಮೂರ್ತಿ ಶ್ರೀಮತಿ ರುಕ್ಮಿಣಿ ಅವ್ರನ್ನ ನೋಡಿಲ್ದೆ ಇದ್ರು ಕೂಡ ಅವ್ರಿಗೂ ಒಂದು ಚಿತ್ರ ಮೂಡಬೇಕು ಬಗ್ಗೆ ಅನ್ನೋ ರೀತಿಯಲ್ಲಿ ನೀವು ಬಹಳ ಚೆನ್ನಾಗಿ ಹಂಚ್ಕೊಂಡ್ರಿ. ನಮ್ಮ ಧನ್ಯವಾದಗಳು, ನಮ್ಮ ಪ್ರಣಾಮಗಳು ನಿಮ್ಗೆ. ನಮ್ಮ ಪುಷ್ಪವೃಷ್ಟಿ ಕ್ಲಾಪ್ ಏಂಜಲ್ ಶವರಿಂಗ್ ಬ್ಲಾಸಮ್ಸ್ ಆನ್ ದಿ ಎನ್ಲೈಟ್ಮೆಂಟ್. ಧನ್ಯವಾದ, ತುಂಬಾ ಧನ್ಯವಾದ, ಧನ್ಯವಾದ. ಜೊತೆಗೆ ಅನಂತರಾಮ್ ಅವರಿಗೂ ನಮ್ಮ ಕೃತಜ್ಞತೆಗಳು. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಇವತ್ತು ಡಾಕ್ಟರ್ ನಾಗೇಶ್ ಅವರು ಹಾಗೂ ಡಾಕ್ಟರ್ ಜ್ಯೋತಿ ನಾಗೇಶ್ ಅವರು ಕೂಡ ನಮ್ಮ ಸಭೆಯಲ್ಲಿದ್ದಾರೆ. ಅವರು ಇವತ್ತು ಉಪನ್ಯಾಸ ನೀಡ್ತಾ ಇರೋದು ನಮ್ಮೆಲ್ರಿಗೂ ಬಹಳ ಸಂತೋಷ. ಮತ್ತೆ ಅವರ ಪರಿಚಯ ಹೆಚ್ಚು ಮಂದಿಗೆ ಇಲ್ಲಿ ಬಹಳ ಚೆನ್ನಾಗಿತ್ತು. ಆದ್ರೂ ಕೂಡ ಹೊಸಬ್ರಿಗಾಗಿ ಡಾಕ್ಟರ್ ನಾಗೇಶ್ ಅವರು ವೃತ್ತಿಯಲ್ಲಿ ದಂತ ವೈದ್ಯರು. ಅವರು ದಯಾನಂದ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಸ್ ಅಲ್ಲಿ ಪ್ರೊಫೆಸರ್ ಅಂಡ್ ಲೆಕ್ಚರರ್ ಆಗಿ ವೃತ್ತಿಯನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರ ಪತ್ನಿ ಜ್ಯೋತಿ ಅವರು ಕೂಡ ದಂತ ವೈದ್ಯರು. ಇಬ್ಬರು ಜೊತೆಯಲ್ಲಿ ಸೇರ್ಕೊಂಡು ತಮ್ಮ ಮನೆಯಲ್ಲೇ ಒಂದು ಕ್ಲಿನಿಕ್ ಅನ್ನು ಕೂಡ ಡೆಂಟಲ್ ಕ್ಲಿನಿಕ್ ಅದನ್ನು ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಇಬ್ರು ಥಿಯಾಸಫಿಕಲ್ ಸೊಸೈಟಿ ಮೆಂಬರ್ಸ್. ಡಾಕ್ಟರ್ ನಾಗೇಶ್ ಅವರು ನ್ಯಾಷನಲ್ ಲೆಕ್ಚರರ್ ಆಫ್ ದ ಥಿಯಾಸಫಿಕಲ್ ಸೊಸೈಟಿ. ಸೊ ಅದರ ಪರವಾಗಿ ಅವರು ಅನೇಕ ಥಿಯಾಸಫಿಕಲ್ ಸೊಸೈಟಿ ಬ್ರಾಂಚಸ್ ಉಪನ್ಯಾಸಗಳನ್ನ ನೀಡ್ತಾ ಇರ್ತಾರೆ. ಅವರ ಆಸ್ ಅಕಾಡೆಮಿಷಿಯನ್ ಅವರು ಬಹಳ ಬ್ಯುಸಿ ಆಗಿರ್ತಾರೆ. ಬೇರೆ ಬೇರೆ ಕಡೆ ಕಾನ್ಫರೆನ್ಸಸ್ ಅರೇಂಜ್ ಮಾಡೋದು, ಅಟೆಂಡ್ ಮಾಡೋದು, ಫೆಸಿಲಿಟೇಟ್ ಮಾಡೋದು. ರೀಸೆಂಟ್ಲಿ ಒಂದು ಡೆಂಟಲ್ ಕ್ಯಾಂಪ್ ಬೇಕಾದಷ್ಟು ಎಕ್ಸ್ಟೆನ್ಸಿವ್ಲಿ ಇನ್ ಮೆನಿ ಪ್ಲೇಸಸ್ ಇನ್ ಬ್ಯಾಂಗ್ಳೂರ್ ಅದನ್ನು ಕೂಡ ಆರ್ಗನೈಸ್ ಮಾಡಿದ್ರು. ಲೆಕ್ಚರರ್ ಅಂಡ್ ಸ್ಟಾಲ್ವರ್ಟ್ ಇನ್ ದ ಸ್ಪಿರಿಚುವಲ್ ಸರ್ಕಲ್ಸ್. ಸೊ ಅವರು ಮತ್ತೆ ಡಾಕ್ಟರ್ ಜ್ಯೋತಿ ನಾಗೇಶ್ ಅವರು ಇವತ್ತು ಸೆಷನ್ ಹ್ಯಾಂಡಲ್ ಮಾಡ್ತಾ ಇರೋದು ನಮ್ಗೆ ತುಂಬಾ ಸಂತೋಷ. ವಿ ವೆಲ್ಕಮ್ ಬೋತ್ ಆಫ್ ದೆಮ್. ಅರಿವಿನ ಹಬ್ಬದ 3ನೇ ದಿನ ಡಾಕ್ಟರ್ ನಾಗೇಶ್ ಅವರು ನಮ್ಗೆ ಕೊಟ್ಟಿರುವಂತಹ ವಿಚಾರ ಅರಿವೇ ಗುರು, ಅರಿವೇ ಗುರು ಅನ್ನೋ ವಿಚಾರದ ಮೇಲೆ ಡಾಕ್ಟರ್ ನಾಗೇಶ್ ಅವರು ತಮ್ಮ ಜ್ಞಾನವನ್ನ ನಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಡಾಕ್ಟರ್ ನಾಗೇಶ್ ಓವರ್ ಟು ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಆಮ್ ಐ ಆಡಿಬಲ್? ಎಸ್, ವಿ ಕ್ಯಾನ್ ಹಿಯರ್ ಯು. ಆಮ್ ಐ ಆಡಿಬಲ್? ಹೌದು, ಕೇಳಿಸ್ತಾ ಇದೆ. ಓಕೆ ಓಕೆ. Is my audio working? Yes, sir. We can hear you. Is my video also working? Yes, yes. We can see you also, sir. Ella sarigide. Okay, okay, okay. Ishwarah ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಎಲ್ಲ ಕಾರಣಗಳಿಗೂ ಮೂಲ ಕಾರಣಕರ್ತನಾದ ಆ ಪರಮಾತ್ಮನಿಗೆ ನಮಸ್ಕರಿಸುತ್ತಾ ಎಲ್ಲ ಜೀವನ್ಮುಕ್ತ ಋಷಿಗಳ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ
ಎಲ್ಲರ ಅಂತರಂಗಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವ ಆ ದಿವ್ಯ ಚೈತನ್ಯಕ್ಕೆ ವಂದಿಸುತ್ತ ಸೋದರ ಸೋದರಿಯರೇ, ಆತ್ಮೀಯರೇ, ಅರಿವಿನ ಹಬ್ಬ ಅನ್ನುವಂತಹ ಈ ಒಂದು ಸಪ್ತಾಹದ ಸುಂದರ ಕಾರ್ಯಕ್ರಮದಲ್ಲಿ ಧ್ಯಾನ ಮತ್ತು ವ್ಯಾಸಂಗ ವೃತ್ತದ ನಿರ್ದೇಶಕರಾದಂತಹ ಹಿರಿಯ ಸೋದರ ವಾಸುದೇವರವರು ಮತ್ತು ಶ್ರೀಮತಿ ವಾಣಿ ವಾಸುದೇವರವರು ಒಂದು ಉಪನ್ಯಾಸವನ್ನು ನೀಡಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ನನ್ನ ಮಾರ್ಗದರ್ಶಕರು, ಮೇಲ್ವಿಚಾರಕರು ಮತ್ತು ನನ್ನ ಎಲ್ಲ ಸಂದರ್ಭಗಳಲ್ಲೂ ನನಗೆ ತಮ್ಮದೇ ಆದಂತಹ ರೀತಿಯಲ್ಲಿ ತಿಳುವಳಿಕೆಯನ್ನು ನೀಡಿ ನನ್ನನ್ನು ಸಲಹಿದಂತಹ ನನ್ನ ಪೂಜ್ಯ ಗುರುಗಳಾದ ಸುಕೃಷ್ಣಮೂರ್ತಿಯವರಿಗೂ ರುಕ್ಮಿಣಿ ಕೃಷ್ಣಮೂರ್ತಿಯವರಿಗೂ ನಾನು ನನ್ನ ನಮನಗಳನ್ನು ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಅಲ್ಲದೆ ಈ ಕಾರ್ಯಕ್ರಮವನ್ನು ಆಲಿಸಲಿಕ್ಕೆ ಇಲ್ಲಿ ಸೇರಿರುವಂತಹ ಎಲ್ಲ ಶ್ರೋತೃವರ್ಗಕ್ಕೂ ನನ್ನ ಅನಂತಾನಂತ ನಮನಗಳು. ಇನ್ನು ಅರಿವಿನ ಹಬ್ಬ ಅನ್ನುವಂತಹ ಈ ಒಂದು ಕಾರ್ಯಕ್ರಮ ಬಹಳ ಸುಂದರವಾದಂತಹ ವಿಷಯ ವಿಚಾರಗಳನ್ನ ತಮ್ಮ ಮುಂದೆ ಇಡ್ತಾ ಇದೆ. ನಾನು ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಹಲವು ಉಪನ್ಯಾಸಗಳನ್ನ ಅವರು ಪ್ಲಾನ್ ಮಾಡಿರೋದನ್ನ ನೋಡಿದೆ. ಅವರ ಯೋಜನೆ ಬಹಳ ಸುಂದರವಾಗಿದೆ. ಇಂಥ ಒಂದು ಕಾರ್ಯಕ್ರಮ ತನ್ನ ಯಾವ ಗುರಿಯನ್ನ ಹೊಂದಿದೆಯೋ ಆ ಗುರಿ ಮುಟ್ಟಲಿ ಅಂತ ಆಶಿಸುತ್ತಾ ಇಂದಿನ ಒಂದು ಉಪನ್ಯಾಸದ ವಿಷಯವಾದಂತಹ ಅರಿವೇ ಗುರು, ಅವೇರ್ನೆಸ್ ಇಸ್ ಮಾಸ್ಟರ್ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೆಲವು ವಿಷಯ ವಿಚಾರಗಳನ್ನು ಹಂಚಿಕೊಳ್ಳೋಣ. ಅರಿವೇ ಗುರು ಅನ್ನುವಂಥದ್ದು ಒಂದು ಅರ್ಥಗರ್ಭಿತವಾದಂತಹ ವಾಕ್ಯ. ಇದು ನಮ್ಮ ಆಧುನಿಕ ಪ್ರಪಂಚದ ಒಂದು ಮಹಾವಾಕ್ಯ ಅಂತಲೇ ಹೇಳ್ಬೋದು. ನೀವು ನಮ್ಮ ಉಪನಿಷತ್ತುಗಳಲ್ಲಿ ಮಹಾವಾಕ್ಯಗಳು ಅಂತ ಕೇಳಿರ್ತೀರಿ. ಪ್ರಜ್ಞಾನಾಂ ಬ್ರಹ್ಮನ್, ಅಹಂ ಬ್ರಹ್ಮಾಸ್ಮಿ, ಅಯಮೇವ ಬ್ರಹ್ಮನ್, ಇವೆಲ್ಲ ಮಹಾವಾಕ್ಯಗಳು ನಮ್ಮ ಉಪನಿಷತ್ತುಗಳಲ್ಲಿ. ಆಧುನಿಕ ಜಗತ್ತಿನಲ್ಲಿ ಅಂತಹ ಒಂದು ಮಹಾವಾಕ್ಯ ಯಾವುದು ಅಂದ್ರೆ ಅರಿವೇ ಗುರು ಅನ್ನುವಂಥದ್ದು. ಈ ಒಂದು ಅರ್ಥಗರ್ಭಿತವಾದ ವಾಕ್ಯವನ್ನು ನಮಗೆ ನೀಡಿದವರು ಭಕ್ತಿ ಭಂಡಾರಿ ಬಸವಣ್ಣನವರು. 12ನೆಯ ಶತಮಾನದಲ್ಲಿ ಬದುಕಿ ಬಾಳಿದಂತಹ ಶರಣಶ್ರೇಷ್ಠರು, ನುಡಿದಂತೆ ನಡೆದುಕೊಂಡಂತಹ ಮಹಾಸಾಧ್ವಿಗಳು ಮತ್ತು ಮಹಾಸಾಧಕರು ತಮ್ಮ ಅನುಭವವನ್ನ ನಮ್ಮೊಡನೆ ವಚನಗಳ ಮೂಲಕ ಹಂಚಿಕೊಂಡ್ರು. ತಾವು ವಚನಗಳನ್ನ ಬರೆದದ್ದೇ ಅಲ್ಲದೆ ಹಲವಾರು ಶರಣರಿಗೆ ಬೇಕಾದ ಪ್ರೋತ್ಸಾಹವನ್ನು ಪ್ರೇರೇಪಣೆಯನ್ನು ನೀಡಿ ಹಲವಾರು ವಚನಕಾರರನ್ನ ಸಹ ಸೃಷ್ಟಿಸಿದರು. ಅಂತಹ ಭಕ್ತಿ ಭಂಡಾರಿ ಬಸವಣ್ಣನವರು ತಮ್ಮ ಅನುಭಾವ ಪ್ರಜ್ಞೆಯಲ್ಲಿ ಕಂಡುಕೊಂಡಂತಹ ಸತ್ಯವೇ ಅರಿವೇ ಗುರು ಅನ್ನುವಂಥದ್ದು. ಅರಿವು ಅನ್ನೋದು ಗುರು ಮಾತ್ರವಲ್ಲ, ನನ್ನ ಪ್ರಕಾರ ಅರಿವೇ ಮಹಾಗುರು, ಅರಿವೇ ಪರಮಗುರು ಅಂತ ಹೇಳಬಹುದು. ಅವರಿಗೆ ಈ ವಿಷಯ ಅಥವಾ ವಿಚಾರ ಹೊಳೆದದ್ದು ಅವರು ಉನ್ನತ ಪ್ರಜ್ಞೆಯಲ್ಲಿ ಸಾಧನೆಯಲ್ಲಿ ತೊಡಗಿಕೊಂಡಿದ್ದಾಗ. ಈ ಒಂದು ವಾಕ್ಯ ಖಂಡಿತವಾಗಿಯೂ ನಮ್ಮ ಮೇಲೆ ಆಳ ಪ್ರಭಾವವನ್ನು ಬೀರುತ್ತೆ.
ಗಮನಿಸಿದ್ದೆ ಆದರೆ, ಚಿಂತನೆಯನ್ನು ನಡೆಸಿದ್ದೆ ಆದರೆ ಮತ್ತು ಈ ಒಂದು ವ್ಯಾಸಂಗದಲ್ಲಿ ತದೇಕ ಚಿತ್ತರಾಗಿ ನಾವು ತೊಡಗಿಕೊಂಡಿದ್ದೆ ಆದರೆ ನಮ್ಮ ಮನಸ್ಸಿನ ಮೇಲೆ ಮನೋಭಾವದ ಮೇಲೆ ಆಳವಾದಂಥ ಪ್ರಭಾವವನ್ನು ಬೀರಬಲ್ಲದು ಈ ವಾಕ್ಯ. ಇರಲಿ, ಅರಿವೇ ಗುರು ಅಥವಾ ಅರಿವೇ ಮಹಾಗುರು, ಅವೇರ್ನೆಸ್ ಈಸ್ ದಿ ಮಾಸ್ಟರ್. ಇಲ್ಲಿ ಗುರು ಅಂದ್ರೆ ಏನು? ಗುರು ಅಂದ್ರೆ ಇದು ಎರಡು ಅಕ್ಷರಗಳಿಂದಾದಂತ ಒಂದು ಪದ, ಗು ಮತ್ತು ರು. ಗು ಅಂತ ಅಂದ್ರೆ ಕತ್ತಲು, ರು ಅಂತ ಅಂದ್ರೆ ಕತ್ತಲನ್ನ ಹೋಗಲಾಡಿಸುವಂತಹ ಒಂದು ಬೆಳಕು. ಗುರು ಅಂದ್ರೆ ಯಾವ ವ್ಯಕ್ತಿಯೋ ಅಥವಾ ವಸ್ತುವೋ ವಿಷಯವೋ ಅಥವಾ ಏನೇ ಆಗಿರಬಹುದು, ಅದು ನಮ್ಮಲ್ಲಿರುವಂತಹ ಅಜ್ಞಾನವೆಂಬ ಕತ್ತಲೆಯನ್ನ ಕಳೆದು ಬೆಳಕನ್ನ ಪ್ರಕಾಶವನ್ನ ಉಂಟು ಮಾಡಿದ್ದೇ ಆದರೆ ಅದು ಗುರು ಅಂತ ಅನ್ನಿಸ್ಕೊಳ್ಳುತ್ತೆ. ಸ್ವಾಮಿ ವಿವೇಕಾನಂದರಿಗೆ ರಾಮಕೃಷ್ಣ ಪರಮಹಂಸರು ಒಬ್ಬ ವ್ಯಕ್ತಿ ಗುರುವಾಗಿ ಕಾಣಿಸಿಕೊಂಡ್ರು. ರಮಣ ಮಹರ್ಷಿಗಳಿಗೆ ತಿರುವನ್ನಾಮಲೈ ಬೆಟ್ಟವಿದೆಯಲ್ಲ, ಆ ಬೆಟ್ಟವೇ ಗುರುವಾಗಿ ಕಾಣ್ತು. ಅಂದ್ರೆ ಒಬ್ಬ ವ್ಯಕ್ತಿಯೋ ಒಂದು ವಸ್ತುವೋ ಪ್ರಕೃತಿಯ ಒಂದು ಅಂಶವೋ ಒಂದು ವಿಚಾರಧಾರೆಯೋ ಒಂದು ಸಂದರ್ಭವೋ ಒಂದು ಘಟನೆಯೋ ಮನುಷ್ಯನಲ್ಲಿ ಹುದುಗಿರುವ ಅಜ್ಞಾನವೆಂಬ ಕತ್ತಲೆಯನ್ನು ಹೊಡೆದೋಡಿಸಿ ಜ್ಞಾನವೆಂಬ ಬೆಳಕನ್ನು ಪ್ರಕಾಶವನ್ನು ಉಂಟು ಮಾಡಿಬಿಟ್ರೆ ಅದು ಗುರು ಅಂತ ಅನ್ನಿಸ್ಕೊಳ್ಳುತ್ತೆ. ಪುರಂದರದಾಸರ ಜೀವನದಲ್ಲಿ ಅವರೆದುರಿಸಿದಂತಹ ಒಂದು ಘಟನೆ ಅಥವಾ ಸಂದರ್ಭ, ಆ ತಮ್ಮ ಹೆಂಡತಿಗೆ ಸಂಬಂಧಪಟ್ಟಂತ ಮೂಗುತಿಯ ಕತೆ ಒಂದು ನೀವು ಕೇಳಿರಬಹುದು. ಆ ಕತೆ ಅಥವಾ ಆ ಕತೆಗೆ ಸಂಬಂಧಿಸಿದಂತಹ ಸಂದರ್ಭ ಮತ್ತು ಘಟನೆ ಗುರುವಾಗಿ ಪರಿಣಮಿಸಿಬಿಡ್ತು. ಅಂದ್ರೆ ಗುರು ಅನ್ನುವಂಥದ್ದು ಒಂದು ಮಹಾಶಕ್ತಿ. ಅದು ವ್ಯಕ್ತಿಯಾಗಬಹುದು, ಘಟನೆಯಾಗಬಹುದು, ಸಂದರ್ಭವಾಗಬಹುದು ಅಥವಾ ಒಂದು ವಸ್ತುವಾಗಬಹುದು, ಹಲವು ರೀತಿಗಳಲ್ಲಿ ಪ್ರಕಟವಾಗಬಹುದು. ಆದರೆ ಆ ಗುರುವೆಂಬ ಆ ಶಕ್ತಿಯ ಗುರಿ ಏನಂದ್ರೆ ನಮ್ಮಲ್ಲಿರುವಂತ ಅಂಧಕಾರವನ್ನು ಹೊಡೆದೋಡಿಸಿ ಪ್ರಕಾಶಮಾನವಾದಂತಹ ಬೆಳಕನ್ನು ಉಂಟು ಮಾಡೋದು. ಬಸವಣ್ಣನವರ ಪ್ರಕಾರ ನಮ್ಮ ಕತ್ತಲೆಯನ್ನ ಕಳೆದು ನಮ್ಮಲ್ಲಿ ದಿವ್ಯವಾದಂತಹ ಪ್ರಕಾಶಮಾನವಾದಂತಹ ಬೆಳಕನ್ನ ಉಂಟು ಮಾಡುವಂತಹ ಸಲಕರಣೆ ನಮ್ಮೊಳಗೆ ಇದೆಯಂತೆ. ಹೊರಗೆಲ್ಲೂ ಹುಡುಕಾಡಬೇಕಾಗಿಲ್ಲ. ಅರೆ ಕತ್ತಲೆ ಆಯ್ತು, ಮೋಂಬತ್ತಿಯನ್ನ ಅಂಟಿಸೋಣ ಅಂತ ಹೊರಗಡೆ ತಡಕಾಡಬೇಕಾಗಿಲ್ಲ, ಹುಡುಕಾಡಬೇಕಾಗಿಲ್ಲ. ನಮ್ಮ ಕತ್ತಲೆಯನ್ನ ಕಳೆದುಕೊಳ್ಳಲಿಕ್ಕೆ ಬೇಕಾದಂತಹ ಒಂದು ಪ್ರಖರವಾದ ಟಾರ್ಚ್ ನಮ್ಮೊಳಗೆ ಇದೆ, ಸದಾ ಇದೆ ಅದು. ಅಂದ್ರೆ ನಮ್ಮ ಗುರು ನಮ್ಮಲ್ಲೇ ಇದ್ದಾನೆ. ಯಾವ ರೂಪದಲ್ಲಿದ್ದಾನೆ ಅಂತ ಅಂದ್ರೆ ನಮ್ಮೊಳಗಿರುವ ಗುರು ನಮ್ಮ ಅರಿವಿನ ರೂಪದಲ್ಲಿದ್ದಾನೆ. ಆದ್ರಿಂದಲೇ ಬಸವಣ್ಣನವರು ಅರಿವೇ ಗುರು ಅಂತ ಹೇಳಿದ್ದು. ಆ ಅರಿವು ಇಲ್ಲದೆ ಇರುವಂತಹ ಒಬ್ಬ ವ್ಯಕ್ತಿ ಇಲ್ಲವೇ ಇಲ್ಲ ಪ್ರಪಂಚದಲ್ಲಿ. ಭಗವಂತ ಎಲ್ಲರಿಗೂ ಒಂದು ಸಮಾನವಾದಂತ ಬಂಡವಾಳವನ್ನ ಕೊಟ್ಟು ಕಳುಹಿಸಿಬಿಟ್ಟಿರ್ತಾನೆ. ಈ ಅರಿವು ಅಥವಾ ಅವೇರ್ನೆಸ್ ಅನ್ನೋದು ಸಹ ಭಗವಂತ ನಮಗೆ ನೀಡಿರುವಂತಹ ಒಂದು ಮೂಲ ಸ್ವತ್ತು. ನೀವು ಪ್ರಶ್ನೆ ಕೇಳಬಹುದು, ಅರಿವು ಅಂದ್ರೆ ಏನು? ಅರಿವೇ ಗುರು ಅಂತ ಹೇಳ್ತಿದ್ದೀರಿ, ಅರಿವು ನಮ್ಮೊಳಗಡೆನೆ ಇದೆ ಅಂತ ಹೇಳ್ತೀರಿ, ಆದರೆ ಆ ಅರಿವು ಎಂದರೆ ಏನು? ಇದು ಸ್ವಲ್ಪ ಕಠಿಣವಾದ ಪ್ರಶ್ನೆ.
ಕಾರಣ ಅರಿವು ಅನ್ನೋದು ನಮ್ಮ ಮನಸ್ಸಿನ ಆಚೆ ಇರುವಂತಹ ಒಂದು ಆಯಾಮ. ಈ ಅರಿವೆಂಬ ಮನಸ್ಸಿನ ಆಚೆ ಇರುವ ಆಯಾಮವನ್ನ ಮನಸ್ಸಿನ ಮೂಲಕ ಅರಿತು ಅಥವಾ ತಿಳಿದುಕೊಂಡು ಪದಗಳಲ್ಲಿ ವಾಕ್ಯಗಳಲ್ಲಿ ವ್ಯಕ್ತಪಡಿಸೋದಿದೆಯಲ್ಲ, ಇದು ಕಷ್ಟ ಸಾಧ್ಯ ಮತ್ತೆ ಅಸಾಧ್ಯ ಅಂತ ಸಹ ಹೇಳಬಹುದು. ಕಾರಣ ಇದು ಅನುಭವಕ್ಕೆ ಬಿಟ್ಟಿದ್ದು, ಆದರೂ ಸಹ ಇದನ್ನ ನಾವು ಅರ್ಥ ಮಾಡ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡೋಣ. ನಮ್ಮ ಅರಿವು ನಮ್ಮೊಳಗಡೆಯೇ ಅಂತರ್ಪ್ರಜ್ಞೆಯಾಗಿದೆ. ಅಂತರ್ಪ್ರಜ್ಞೆಯಾಗಿ ನಮ್ಮಲ್ಲೇ ಅರಿವು ಇದೆ, ಅದು ನಮ್ಮ ಮೂಲ ಸ್ವರೂಪದ ಲಕ್ಷಣ ಅಂತ ಸಹ ಹೇಳಬಹುದು. ನಮಗೆ ನಮ್ಮದೇ ಆದಂತ ಒಂದು ಮೂಲ ಸ್ವರೂಪ ಇದೆ. ನಾವು ಯಾವ ಒಂದು ಭೌತ ಶರೀರವನ್ನು ಹೊತ್ತು ಈ ಜಗತ್ತಿನಲ್ಲಿ ಬದುಕಿ ಬಾಳ್ತಿದೀವೋ, ಇದು ನಮ್ಮ ಮೂಲ ಸ್ವರೂಪವಲ್ಲ. ಇದು ತಾತ್ಕಾಲಿಕವಾಗಿ ಆ ಭಗವಂತ ನಮಗೆ ನೀಡಿರುವಂತಹ ಒಂದು ಉಪಾಧಿ. ಈ ಉಪಾಧಿಯಲ್ಲಿ ನಾವು ನೆಲೆಸಿದ್ದೇವೆ, ನಾವು ಈ ಹಂತದಲ್ಲಿ ಜೀವನ ನಡೆಸ್ತಾ ಇದ್ದೇವೆ. ಇಂತಹ ಒಂದು ಉಪಾಧಿಗೆ ಒಂದು ಮೂಲ ಸ್ವರೂಪ ಇದೆ, ಉಪಾಧಿಯ ಹಿಂದೆ ಒಂದು ಮೂಲ ಸ್ವರೂಪ ಇದೆ. ಆ ನಮ್ಮ ಮೂಲ ಸ್ವರೂಪದ ಒಂದು ಲಕ್ಷಣವೇ ಅರಿವು. ಅದಕ್ಕೆ ಜಯ ಕೃಷ್ಣಮೂರ್ತಿಗಳು ಹೇಳ್ತಾರೆ, ಇಟ್ ಈಸ್ ದ ಎಕ್ಸ್ಪ್ರೆಷನ್ ಆಫ್ ಕಾನ್ಷಿಯಸ್ನೆಸ್ ವಿದೌಟ್ ಕಂಟೆಂಟ್. ಅರಿವು ಅನ್ನೋದು ಇಟ್ ಈಸ್ ದ ಎಕ್ಸ್ಪ್ರೆಷನ್ ಆಫ್ ಕಾನ್ಷಿಯಸ್ನೆಸ್ ವಿದೌಟ್ ಕಂಟೆಂಟ್. ಅಂದ್ರೆ ಪರಿಶುದ್ಧ ಪ್ರಜ್ಞೆಯ ಅಕಲುಷಿತ ಕಳಂಕಹೀನವಾದ ಶುದ್ಧ ಪ್ರಜ್ಞೆಯ ಒಂದು ಸ್ವರೂಪವೇ ಅರಿವು. ಅದಕ್ಕೆ ಅವ್ರೇನ್ ಹೇಳ್ತಿದ್ದಾರೆ ನೋಡಿ, ಅವೇರ್ನೆಸ್ ಇಸ್ ದ ಎಕ್ಸ್ಪ್ರೆಷನ್ ಆಫ್ ಕಾನ್ಷಿಯಸ್ನೆಸ್ ವಿದೌಟ್ ಕಂಟೆಂಟ್. ಯಾವ ಒಂದು ಪ್ರಜ್ಞೆಯಲ್ಲಿ ಯಾವುದೇ ಒಂದು ಕಂಟೆಂಟ್, ಕಂಟೆಂಟ್ ಅಂದ್ರೆ ವಿಷಯ ವಿಚಾರ ಅದರೊಳಗೆ ಏನು ಇಲ್ಲವೋ, ಯಾವ ಪ್ರಜ್ಞೆ ಖಾಲಿಯಾಗಿದೆಯೋ, ಕಾನ್ಷಿಯಸ್ನೆಸ್ ವಿಥೌಟ್ ಕಂಟೆಂಟ್, ಅದರಲ್ಲಿ ಯಾವುದೇ ರೀತಿಯ ಆಲೋಚನೆಗಳು, ಭಾವನೆಗಳು, ನಂಬಿಕೆಗಳು, ವಿಶ್ವಾಸಗಳು, ಮುದ್ರೆಗಳು, ಚಿತ್ರಗಳು ಏನೂ ಇಲ್ಲ. ಪರಿಶುದ್ಧವಾದಂತಹ ಒಂದು ಪ್ರಜ್ಞೆ ಏನಿದೆಯೋ ಆ ಪ್ರಜ್ಞೆಯ ಒಂದು ವ್ಯಕ್ತ ಸ್ವರೂಪವೇ ಅವೇರ್ನೆಸ್ ಅಥವಾ ಅರಿವು ಅಂತ ಜಿಡ್ಡು ಕೃಷ್ಣಮೂರ್ತಿಯವರು ಒಂದ್ ಕಡೆ ಹೇಳ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಪ್ರಯತ್ನದಲ್ಲಿ ನಾನು ನಿಮ್ಮ ಮುಂದೆ ಮುಂಡಕ ಉಪನಿಷತ್ತಿನ ಒಂದು ಶ್ಲೋಕವನ್ನ ಇಡುತ್ತೇನೆ. ಮುಂಡಕ ಉಪನಿಷತ್ತು ನಮ್ಮ 108 ಉಪನಿಷತ್ತುಗಳು ಅಂತ ನಾವು ಯಾವುದು ಪ್ರಮುಖ ಅಂತ ಹೇಳ್ತೇವೋ ಅದರಲ್ಲಿ 5ನೆಯ ಉಪನಿಷತ್ತು. ಈ ಮುಂಡಕ ಉಪನಿಷತ್ತಿನಲ್ಲಿ 64 ಶ್ಲೋಕಗಳಿವೆ. ಶ್ಲೋಕ ಅಂತ ಹೇಳೋ ಬದಲು ಮಂತ್ರಗಳು ಅಂತ ಸಹ ಹೇಳ್ಬೋದು ಇವುಗಳನ್ನ. ಯಾವುದೇ ಸಂಸ್ಕಾರ ಕಾರ್ಯದಲ್ಲಿ ಮಂತ್ರಗಳನ್ನ ಬಳಸದೆ ಹೋದ್ರೂ ಈ ಮಂತ್ರಗಳು ನಮ್ಮನ್ನ ಒಂದು ಕೆಳಮಟ್ಟದ ಪ್ರಜ್ಞೆಯಿಂದ ಉನ್ನತ ಮಟ್ಟಕ್ಕೆ ಏರಿಸುವಂತ ಸಾಮರ್ಥ್ಯವನ್ನ ಹೊಂದಿವೆ ಅಂಥ ಮಂತ್ರಗಳು ಇವು. 64 ಮಂತ್ರಗಳಲ್ಲಿ ಮುಂಡಕ ಉಪನಿಷತ್ತಿನ ಒಂದು ಮಂತ್ರ ಅಥವಾ ಒಂದು ಶ್ಲೋಕವನ್ನ ದ್ವಾಸುಪರ್ಣ ಶ್ಲೋಕ ಅಂತ ಹೇಳ್ತಾರೆ. ದ್ವಾಸುಪರ್ಣ, ದ್ವಾ ಅಂದ್ರೆ ಎರಡು, ಸುಪರ್ಣ ಅಂದ್ರೆ ಹಕ್ಕಿ. ದ್ವಾಸುಪರ್ಣ ಶ್ಲೋಕ ಅಂದ್ರೆ
ಎರಡು ಹಕ್ಕಿಗಳ ಮೂಲಕ ಅಥವಾ ಎರಡು ಹಕ್ಕಿಗಳಿಗೆ ಸಂಬಂಧಪಟ್ಟಂತಹ ಒಂದು ವಿಚಾರವನ್ನು ನಮ್ಮ ಮುಂದೆ ಇಡ್ತಾ ಅವರು ನಮಗೆ ಒಂದು ಉನ್ನತ ತತ್ವವನ್ನು ಆ ಋಷಿ ಬೋಧಿಸ್ತಿದ್ದಾರೆ. ಆ ಉಪನಿಷತ್ತನ್ನು ಬರೆದಂತಹ ಋಷಿ ಒಂದು ಉನ್ನತವಾದಂತಹ ಸತ್ಯವನ್ನ ತತ್ವವನ್ನ ನಮಗೆ ಈ ಶ್ಲೋಕದಲ್ಲಿ ಎರಡು ಹಕ್ಕಿಗಳ ಮೂಲಕ ತಿಳಿಸಿಕೊಡ್ತಾರೆ. ಏನೀ ಶ್ಲೋಕ? ಈ ಶ್ಲೋಕ ಹೀಗಿದೆ: ದ್ವಾಸುಪರ್ಣ ಸಾಯುಜ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ಯನ್ನ ಶನ್ಯೋನ್ಯ ಅಭಿಚಾಕ್ಷಿತಿ. ಅಂದ್ರೆ ಈ ಉಪನಿಷತ್ತು ಬಹಳ ಪುರಾತನವಾದ ಉಪನಿಷತ್ತು. ಅಥರ್ವಣ ವೇದದಲ್ಲಿ ಈ ಉಪನಿಷತ್ತು ಉಲ್ಲೇಖವಾಗಿದೆ, ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಒಂದು ಬಹಳ ಪುರಾತನವಾದ ಮತ್ತು ಅತ್ಯಂತ ಉನ್ನತವಾದಂತ ಸತ್ಯವನ್ನ ನಮ್ಮ ಮುಂದೆ ಇಡ್ತಾ ಇರುವಂತಹ ಉಪನಿಷತ್ತು ಇದು. ಏನ್ ಹೇಳುತ್ತೆ ಅಂದ್ರೆ ಈ ಶ್ಲೋಕ, ಎರಡು ಹಕ್ಕಿಗಳು, ಆ ಎರಡು ಹಕ್ಕಿಗಳು ಮಿತ್ರರಂತೆ. ಆ ಹಕ್ಕಿಗಳು ಒಂದೇ ಮರದ ಕೊಂಬೆಯ ಮೇಲೆ ಕುಳಿತಿವೆಯಂತೆ. ಎರಡು ಹಕ್ಕಿಗಳಂತೆ, ಆ ಎರಡು ಹಕ್ಕಿಗಳು ಮಿತ್ರರಂತೆ, ಒಂದೇ ಮರದ ಕೊಂಬೆಯ ಮೇಲೆ ಕುಳಿತಿದೆಯಂತೆ. ಒಂದು ಹಕ್ಕಿ ಸುಮ್ಮನೆ ಕುಳಿತಿದೆ, ಮೌನವಾಗಿದೆ, ಆದರೆ ಅದರ ಜೊತೆ ಇರುವಂತಹ ಮತ್ತೊಂದು ಹಕ್ಕಿ ಇದೆಯಲ್ಲ, ಆ ಹಕ್ಕಿ ಹಾರಾಡ್ತಾ ಇದೆ, ಒಂದೇ ಸಮನೆ ಚಡಪಡಿಸುತ್ತಾ ಇದೆ. ಸುತ್ತಲೂ ಮರದ ಮೇಲೆ ಬಿಟ್ಟಿರುವಂತಹ ಹಣ್ಣು ಕಾಯಿ ಪೀಚುಗಳನ್ನ ಕುಟುಕಿ ಕುಟುಕಿ ತಿಂತಾ ಇದೆ, ಮತ್ತೆ ಗದ್ದಲವನ್ನ ಸೃಷ್ಟಿಸುತ್ತಿದೆ. ಎರಡು ಹಕ್ಕಿಗಳು ಮಿತ್ರರು, ಒಂದೇ ಮರದ ಒಂದೇ ಕೊಂಬೆ ಮೇಲೆ ಕುಳಿತಿದ್ವು, ಒಂದು ಸುಮ್ಮನೆ ಕುಳಿತು ನೋಡ್ತಾ ಇದೆ, ಆದ್ರೆ ಇನ್ನೊಂದು ಹಕ್ಕಿ ಗದ್ದಲವನ್ನ ಸೃಷ್ಟಿ ಮಾಡ್ತಿದೆ. ಪ್ರತಿಯೊಂದನ್ನು ಅನುಭವಿಸುವ ಒಂದು ಆತುರದಲ್ಲಿ ಸಾಕಷ್ಟು ಗದ್ದಲವನ್ನ ಸೃಷ್ಟಿ ಮಾಡ್ತಾ ಇದೆ. ಅಷ್ಟು ಹೇಳ್ತಾ ಈ ಶ್ಲೋಕ ಮುಕ್ತಾಯವಾಗ್ಬಿಡುತ್ತೆ. ಇದು ಒಂದು ಸುಂದರವಾದ ಉಪಮಾನ. ಅವರು ಹೇಳ್ತಾರಲ್ಲ, ಒಂದೇ ವೃಕ್ಷದ ಮೇಲೆ ಎರಡು ಹಕ್ಕಿಗಳು ಕುಳಿತಿದೆ ಅಂದ್ರೆ, ಆ ವೃಕ್ಷ ಮತ್ತೇನೂ ಅಲ್ಲ, ನಮ್ಮ ಶರೀರ. ನಮ್ಮ ಶರೀರವೆಂಬ ಈ ವೃಕ್ಷದ ಒಂದು ಕೊಂಬೆಯ ಮೇಲೆ ಎರಡು ಹಕ್ಕಿಗಳು ಕುಳಿತಿದೆ. ಶರೀರ ವೃಕ್ಷವಾದ್ರೆ ಆ ಹಕ್ಕಿಗಳೇನು? ಒಂದು ಹಕ್ಕಿ ಸುಮ್ಮನೆ ಕುಳಿತಿದೆಯಲ್ಲ, ಅದು ನಮ್ಮ ಉನ್ನತಾತ್ಮ, ಅಥವಾ ಅದು ನಮ್ಮ ಪರಮಾತ್ಮ, ಅಥವಾ ಅದು ನಮ್ಮ ಪರಿಶುದ್ಧ ಪ್ರಜ್ಞೆ. ಆ ಪರಿಶುದ್ಧವಾದ ಪ್ರಜ್ಞೆಯನ್ನೇ ನಾವು ಅರಿವು ಅಂತ ಹೇಳೋದು. ಆ ಅರಿವು ಭಗವಂತನ ಸಂಕೇತ. ಆ ಭಗವಂತನ ಸಂಕೇತವಾದ ಅರಿವು ನಮ್ಮೊಳಗೆ ಇದೆ. ಏನ್ ಮಾಡ್ತಾ ಇರುತ್ತದೋ, ಸುಮ್ಮನೆ ಸಾಕ್ಷಿ ಭಾವದಿಂದ ಕುಳಿತು ಬಿಟ್ಟಿರುತ್ತೆ. ಆ ಮತ್ತೊಂದು ಹಕ್ಕಿ ಇದೆಯಲ್ಲ, ಅದು ನಮ್ಮ ದೇಹಾತ್ಮ ಅಥವಾ ಜೀವಾತ್ಮ, ಅದು ಮತ್ತೇನು ಅಲ್ಲ, ಆ ಗದ್ದಲವನ್ನ ಸೃಷ್ಟಿಸುತ್ತಾ ಇದೆ ಅಂದ್ರೆ ಅದು ನಮ್ಮ ಮನಸ್ಸು. ನಮ್ಮ ಮಾನಸಿಕ ಗದ್ದಲ ಅದು. ಆ ಹಕ್ಕಿ ಯಾಕೆ ಚಡಪಡಿಸ್ತಾ ಇದೆ ಅಂತ ಅಂದ್ರೆ, ನಮ್ಮ ಮನಸ್ಸಿನ ಲಕ್ಷಣವೇ ಆ ರೀತಿ ಚಡಪಡಿಸೋದು. ಅದು ನಮ್ಮ ಮನಸ್ಸಿನ ಲಕ್ಷಣ. ಚಂಚಲವಾದಂತ ಈ ಮನಸ್ಸು ಸದಾ ಏನನ್ನೋ ಬಯಸುತ್ತ, ಏನನ್ನೋ ಪಡೆಯುವ ಆತುರದಲ್ಲಿ ತನ್ನದೇ ಆದ ಆಶೆಗಳನ್ನ ಸೃಷ್ಟಿಸಿ, ಆ ಆಶೆಗಳು ಕೈಗೂಡದೆ ಹೋದಾಗ ಪರಿತಪಿಸುತ್ತ ಗದ್ದಲವನ್ನ ಸೃಷ್ಟಿ ಮಾಡಿಬಿಡುತ್ತೆ. ಅಂತಹ ಮನಸ್ಸೇ ಆ ಎರಡನೆಯ ಹಕ್ಕಿ.
ಈ ಎರಡು ಹಕ್ಕಿಗಳು ನಮ್ಮ ಶರೀರದಲ್ಲೇ ಇದೆ. ಆದರೆ ನಮ್ಮ ಸಮಸ್ಯೆ ಏನಂದ್ರೆ, ನಾವು ನಮ್ಮ ಮನಸ್ಸಿನ ಗದ್ದಲದ ಜೊತೆಗೆ ಬೆರ್ತ್ ಹೋಗ್ಬಿಟ್ಟಿದೀವಿ. ನಮಗೆ ಆ ಗದ್ದಲವನ್ನು ಸೃಷ್ಟಿ ಮಾಡ್ತಾ ಇರುವಂತ ಹಕ್ಕಿಯ ಪರಿಚಯ ಮಾತ್ರ ಇದೆ. ಮೌನವಾಗಿ ಕುಳಿತಿದೆಯಲ್ಲ, ನಮ್ಮಲ್ಲೇ ಇರುವಂತಹ ಪರಮಾತ್ಮ ಸ್ವರೂಪವಾದ ಅರಿವು, ಅದರ ಪರಿಚಯ ನಮ್ಮಲ್ಲಿ ಎಷ್ಟೋ ಜನರಿಗೆ ಆಗಿರ್ಲಿಕ್ಕಿಲ್ಲ. ನಮ್ಮಲ್ಲೇ ಇದೆ, ನಾವೇ ಅದು ಒಂದು ಹಂತದಲ್ಲಿ. ನಮ್ಮ ಉನ್ನತಾತ್ಮ ನಾವೇ, ಆದರೆ ನಮ್ಮ ಪರಿಚಯವೇ ನಮಗೆ ಆಗಿಲ್ಲ. ಅಂಥ ಒಂದು ಅರಿವು ನಮಗಿದೆ, ಅಂಥ ಒಂದು ಪರಮಾತ್ಮ ತತ್ವ ನಮ್ಮಲ್ಲೇ ಅಡಗಿದೆ ಅನ್ನೋದು ನಮ್ಮ ಪರಿಚಯಕ್ಕೆ ಎಷ್ಟೋ ಸಂದರ್ಭದಲ್ಲಿ ಬಂದೇ ಇರೋದಿಲ್ಲ. ಗದ್ದಲದಲ್ಲೇ ಹುಟ್ಟಿ, ಗದ್ದಲದಲ್ಲೇ ಬೆಳೆದು, ಗದ್ದಲದಲ್ಲೇ ಜೀವನವನ್ನು ಮುಗಿಸ್ಬಿಡ್ತೇವೆ ನಾವು. ಆ ಉನ್ನತಾತ್ಮನ ಪರಿಚಯ, ಆ ಅರಿವಿನ ಪರಿಚಯ ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಆಗೇ ಇರೋದಿಲ್ಲ. ಅಂದ್ರೆ ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ, ಗದ್ದಲವೇ ಸಮಸ್ಯೆ. ಈ ಗದ್ದಲಕ್ಕೆ ಕಾರಣ ಏನು? ಈ ಗದ್ದಲವನ್ನು ಕಡಿಮೆ ಮಾಡಿಕೊಂಡಿದ್ದ ಆದರೆ ನಮ್ಮ ಶುದ್ಧ ಪ್ರಜ್ಞೆಯ ಅರಿವು ನಮಗಾಗತ್ತೆ. ಆದರೆ ಗದ್ದಲಕ್ಕೆ ಕಾರಣ ಏನು ಅನ್ನೋದನ್ನ ತಿಳ್ಕೊಂಡು ಆ ಕಾರಣವನ್ನ ನಾವು ಗಮನಿಸಿ ನೋಡಿ ನಿರ್ಮೂಲನೆ ಮಾಡಿದರೆ ಆಗ ಮಾತ್ರ ಈ ಗದ್ದಲ ಸೃಷ್ಟಿ ಮಾಡ್ತಾ ಇರುವಂತ ಹಕ್ಕಿ ತಲೆಯನ್ನ ಮೇಲೆತ್ತಿ ಆ ಮೌನವಾಗಿ ಕುಳಿತಿರುವ ಹಕ್ಕಿಯ ಕಡೆ ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಆ ಅರಿವು ಅಥವಾ ಪರಮಾತ್ಮನೆಂಬ ಮೌನ ಸಾಕ್ಷಿ ಎಂಬ ಹಕ್ಕಿ ಯಾಕೆ ಸುಮ್ಮನೆ ಗಮನಿಸ್ತಾ ಇದೆ ಅಂತ ಅಂದ್ರೆ, ಎಂದು ಈ ಗದ್ದಲ ಸೃಷ್ಟಿ ಮಾಡ್ತಿರೋ ಹಕ್ಕಿ ಮೌನವಾಗಿ ನನ್ನ ಕಡೆ ನೋಡುತ್ತೋ, ನೋಡಿದ ತಕ್ಷಣ ನಾನು ಆ ಹಕ್ಕಿಯ ಜೊತೆ ಒಂದಾಗಿ ಬಿಡಬೇಕು, ಐಕ್ಯವಾಗಿ ಬಿಡಬೇಕು ಅನ್ನೋದು ಆ ಉನ್ನತಾತ್ಮನ ಅಥವಾ ಪರಮಾತ್ಮನ ಒಂದು ಬಯಕೆ. ಆದರೆ ಎಲ್ಲಿ ಗದ್ದಲದಿಂದ ನಮಗೆ ಬಿಡುಗಡೆ? ಇಲ್ವೇ ಇಲ್ಲ. ಆಲೋಚನೆಗಳು ಮತ್ತು ಭಾವನೆಗಳು ನಮ್ಮ ಮೇಲೆ ಸದಾ ದಾಳಿ ಮಾಡ್ತಾ ಇರ್ತವೆ. ಮುಂಜಾನೆ ಹಾಸಿಗೆಯಿಂದ ಮೇಲೆದ್ದಾಗ ಪ್ರಾರಂಭ ಆಗೋ ಆಲೋಚನೆಗಳು, ಆಲೋಚನೆಗಳ ಜೊತೆ ಸೃಷ್ಟಿಯಾಗುವಂತಹ ಭಾವನೆಗಳು ರಾತ್ರಿ ನಿದ್ರೆಗೆ ನುಸುಳುವ ತನಕ ಒಂದು ಕ್ಷಣ ಸಹ ಬಿಡುವನ್ನ ಕೊಡದೆ ಸದಾ ನಮ್ಮನ್ನ ಕಾಡ್ತಾ ಇರ್ತವೆ. ಹಾಗಾದ್ರೆ ಸದಾ ನಮ್ಮ ಮನೋ ಕ್ಷೇತ್ರದಲ್ಲಿ ಈ ಆಲೋಚನೆ ಭಾವನೆಗಳೇ ತುಂಬಿದ್ರೆ ಅವುಗಳ ಹಿಂದಿರುವಂತಹ ಆ ಅರಿವಿನ ಒಂದು ಪರಿಚಯ ನಮಗೆ ಹೇಗಾಗ್ಲಿಕ್ಕೆ ಸಾಧ್ಯ? ಬಹಳಷ್ಟು ಸಂದರ್ಭಗಳಲ್ಲಿ ಅಂತಹ ಅನುಭವ ನಮ್ಗೆ ಆಗಿರ್ಲಿಕ್ಕೆ ಇಲ್ಲ. ಇರ್ಲಿ, ಈ ಅರಿವು ಅನ್ನುವಂತಹ ವಿಷಯವನ್ನ ಇನ್ನೊಂದು ಉಪಮಾನದ ಮೂಲಕ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಇದು ಇನ್ನೊಂದು ಬಹಳ ಸರಳವಾದಂತಹ ಉಪಮಾನ. ನಾವೊಂದು ಸಿನಿಮಾ ಮಂದಿರಕ್ಕೆ ಹೋದಾಗ ನಮ್ಮ ಕಣ್ಮುಂದೆ ಒಂದು ಶುಭ್ರವಾದಂತ ಬಿಳಿಯ ತೆರೆ ಕಾಣುತ್ತೆ. ಆ ತೆರೆ ಸಿನಿಮಾ ಮಂದಿರದಲ್ಲಿ ಸದಾ ಇರುತ್ತೆ, ನಮ್ಗದ್ ಕಾಣುತ್ತೆ. ನಾವು ಸಿನಿಮಾ ಪ್ರಾರಂಭ ಆಗ್ಲಿಕ್ಕಿಂತ ಮೊದಲೇ ಹೋಗಿ ಕುಳಿತುಕೊಂಡ್ರೆ ನಮ್ಮ ಮುಂದೆ ಆ ತೆರೆ ಕಾಣ್ತಾ ಇರುತ್ತೆ. ಶುಭ್ರವಾದಂತ ಬಿಳಿಯಾದಂತಹ ಒಂದು ತೆರೆ, ಕರ್ಟನ್, ಸ್ಕ್ರೀನ್, ವಾಟ್ ಎವರ್ ಯು ಕಾಲ್. ಈ ಒಂದು ತೆರೆ ಎಲ್ಲಿವರೆಗೂ ನಮಗ್ ಕಾಣುತ್ತೆ? ಅದರ ಮೇಲೆ ಸಿನಿಮಾದ ಚಿತ್ರಗಳು ಮೂಡುವ ತನಕ. ಸಿನಿಮಾ ಪ್ರಾರಂಭವಾಗೋದ ಮೇಲೆ ನಮ್ಗೆ ಆ ತೆರೆಯ ಪರಿಜ್ಞಾನವೇ ಇರೋದಿಲ್ಲ.
ಆ ತೆರೆಯ ಪರಿಚಯವೂ ಸಹ ಮರ್ತೋಗಿರ್ತೀವಿ ನಾವು. ಎಷ್ಟರ ಮಟ್ಟಿಗೆ ಆ ತೆರೆಯ ಮೇಲೆ ಮೂಡ್ತಾ ಇರುವಂತಹ ಚಿತ್ರಗಳು, ಶಬ್ದಗಳು, ಸದ್ದು, ಸಂಗೀತ ನಮ್ಮನ್ನ ಆಕ್ರಮಿಸಿಕೊಂಡು ಬಿಡುತ್ತೆ ಅಂದ್ರೆ ಆ ತೆರೆ ಮರ್ತೇ ಹೋಗುತ್ತೆ ನಮ್ಗೆ. ಆದ್ರೆ ಆ ತೆರೆನೇ ಇಲ್ಲದೆ ಸಿನಿಮಾ ಮೂಡ್ಲಿಕ್ಕೆ ಸಾಧ್ಯನೇ ಇಲ್ಲ. ವಿತೌಟ್ ಎ ಬ್ಯಾಕ್ ಗ್ರೌಂಡ್ ದೇರ್ ಕೆನಾಟ್ ಬಿ ಎ ಫೋರ್ ಗ್ರೌಂಡ್. ಅನ್ಲೆಸ್ ಅಂಡ್ ಅಂಟಿಲ್ ಯು ಕ್ರಿಯೇಟ್ ಎ ಬ್ಯಾಕ್ ಗ್ರೌಂಡ್ ದೇರ್ ಕೆನಾಟ್ ಬಿ ಎ ಫೋರ್ ಗ್ರೌಂಡ್. ಬಟ್ ದ ಬ್ಯಾಕ್ ಗ್ರೌಂಡ್ ಹ್ಯಾಸ್ ಆಲ್ರೆಡಿ ಬೀನ್ ಕ್ರಿಯೇಟೆಡ್. ಭಗವಂತ ನಮ್ಮಲ್ಲಿ ಅರಿವು ಎಂಬ ಒಂದು ಬ್ಯಾಕ್ ಗ್ರೌಂಡ್ ಅನ್ನ, ಒಂದು ತೆರೆಯನ್ನ ಸೃಷ್ಟಿ ಮಾಡಿ ಕಳಿಸ್ಬಿಟ್ಟಿದ್ದಾನೆ. ಆದ್ರೆ ಆ ಅರಿವು ಎಂಬ ಶುಭ್ರವಾದಂತಹ ತೆರೆ ಇದೆಯಲ್ಲ, ಅದರ ಮೇಲೆ ಪ್ರತಿನಿತ್ಯದ ನಾಟಕಗಳು, ಶಬ್ದಗಳು, ಸದ್ದುಗಳು, ಚಿತ್ರಗಳು, ಛಾಯೆಗಳು ಮೂಡ್ತಲೇ ಇರ್ತದೆ. ಅವುಗಳ ಮಧ್ಯೆ ನಾವು ಎಷ್ಟು ತಲ್ಲೀನರಾಗ್ಬಿಟ್ಟಿದೀವಿ ಅಂತಂದ್ರೆ ನಮ್ಮ ಜೀವನದಲ್ಲೇ ಆ ತೆರೆ ಅನ್ನೋದನ್ನ ಮರ್ತೇ ಹೋಗ್ಬಿಟ್ಟಿದೀವಿ. ಹೇಗೆ ಸಿನಿಮಾ ಮುಗಿಯೋ ತನಕ ಆ ತೆರೆ ನಮಗ್ ಕಾಣಿಸೋದಿಲ್ವೋ, ಮತ್ತೆ ಸಿನಿಮಾ ಮುಗಿದ ತಕ್ಷಣ ನಾವ್ ಯಾರು ತೆರೆನ ನೋಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆ ಹೇಳಿ, ನಾವು ಹೊರಡೋಂತಹ ತರಾತುರಿಯಲ್ಲಿರ್ತೀವಿ, ಹೊರಡಬೇಕು ಅನ್ನೋ ಅರ್ಜೆನ್ಸಿನಲ್ಲಿರ್ತೀವಿ. ನಾವಲ್ಲಿ ಕುಳಿತುಕೊಂಡು ಶುಭ್ರವಾದಂತ ಖಾಲಿಯಾದ ತೆರೆಯನ್ನ ನಾವು ನೋಡಲ್ಲ. ನಮ್ಮ ಜೀವನದಲ್ಲೂ ಹಾಗೆ, ನಾವು ಇಲ್ಲಿಗೆ ಬರೋವಾಗ್ಲೇ ಭಗವಂತ ಅಶುಭ್ರವಾದ ಅರಿವೆಂಬ ತೆರೆಯನ್ನ ನಮಗೆ ಕೊಟ್ಟು ಕಳಿಸ್ಬಿಟ್ಟ. ಆದ್ರೆ ಇಲ್ಲಿ ಬಂದಾದ್ಮೇಲೆ ಈ ಸಂಸಾರದ ಹಲವಾರು ಜಂಜಾಟಗಳ ಮಧ್ಯೆ ಅದರ ಮೇಲೆ ಸಿನಿಮಾನ ನಾವೇ ಉತ್ಪತ್ತಿ ಮಾಡ್ಕೊಂಡು ಬಿಟ್ಟಿದ್ದೇವೆ. ಬೇಕೋ ಬೇಡವೋ ಸಿನಿಮಾ ಸದಾ ರನ್ ಆಗ್ತಲೇ ಇರ್ತದೆ, ಅದು ಸ್ಟಾಪೇ ಆಗೋದಿಲ್ಲ. ಅದು ಯಾವಾಗ ಸ್ಟಾಪ್ ಆಗತ್ತೆ ಅಂತಂದ್ರೆ, ಅದು ಸ್ಟಾಪ್ ಆಗೋ ಹೊತ್ತಿಗೆ ನಾವು ಹೆಚ್ಚು ಕಡಿಮೆ ಹೊರಡಲಿಕ್ಕೆ ಸಿದ್ಧರಾಗ್ಬಿಟ್ಟಿರ್ತೇವೆ. ಅಂತ ಸಂದರ್ಭದಲ್ಲಿ ತೆರೆ ಕಂಡ್ರು ಅದರಿಂದ ಯಾವ ಹೆಚ್ಚು ಪ್ರಯೋಜನವೂ ಆಗೋದಿಲ್ಲ. ಅಂದ್ರೆ ನಾವೇನ್ ಅರ್ಥ ಮಾಡ್ಕೋಬೇಕಾಗತ್ತೆ ಈ ಒಂದು ಉಪಮಾನದಲ್ಲಿ ಅಂದ್ರೆ, ಅರಿವು ಅನ್ನುವಂತಹ ಒಂದು ಕ್ಷೇತ್ರವನ್ನ ಭಗವಂತ ನಮಗೆ ಕೊಡುಗೆಯಾಗಿ ನೀಡಿ ಕಳಿಸಿದಾನೆ. ಆ ಅರಿವು ನಮ್ಮ ಮನಸ್ಸಿನ ಆಚೆಯ ಒಂದು ಕ್ಷೇತ್ರ. ಮನಸ್ಸಿನ ಮೂಲಕ ಅರಿವನ್ನ ತಲುಪುತ್ತೇನೆ ಅಂದ್ರೆ ಅದು ತಪ್ಪು. ಮನಸ್ಸನ್ನ ಅತಿಕ್ರಮಿಸಿದ ಪ್ರಜ್ಞೆ ಮಾತ್ರ ಅರಿವಿನ ಹೊಸ್ತಿಲಿಗೆ ಬಂದು ಸೇರಲಿಕ್ಕೆ ಸಾಧ್ಯ. ಇದನ್ನ ಅರ್ಥ ಮಾಡಿಕೊಂಡು ಅರಿವೆಂಬ ಒಂದು ಪ್ರಖರವಾದಂತಹ ಬೆಳಕಿನ ಒಂದು ಹಿನ್ನೆಲೆಯಲ್ಲಿ ನಮ್ಮ ಜೀವನವನ್ನ ಸಾಗಿಸಬೇಕಾದರೆ, ಆ ಅಡಚಣೆ ಇದೆಯಲ್ಲ, ಆ ಅಡಚಣೆ ಮನಸ್ಸು ಸೃಷ್ಟಿ ಮಾಡುತ್ತಿರುವಂತಹ ಹಲವಾರು ವಿಕಲ್ಪಗಳು, ಆ ಅಡಚಣೆಯನ್ನ ಹೋಗಲಾಡಿಸಿಕೊಳ್ಬೇಕು. ಅದನ್ನ ಹೋಗಲಾಡಿಸಿಕೊಳ್ಳೋದೇ ಅಧ್ಯಾತ್ಮ ಸಾಧನೆ. ಅದನ್ನೇ ನಾವು ಅಧ್ಯಾತ್ಮ ಅಂತ ಕರೆಯೋದು. ದೇವಸ್ಥಾನಗಳಿಗೆ, ಮಸೀದಿಗಳಿಗೆ, ಇಗರ್ಜಿಗಳಿಗೆ ಹೋಗಿ ಪ್ರಾರ್ಥನೆ ಮಾಡ್ತೀವಲ್ಲ, ಅದು ನಿಜವಾದ ಅರ್ಥದಲ್ಲಿ ಹೇಳಬೇಕಾದ್ರೆ ಅಧ್ಯಾತ್ಮವಲ್ಲ. ಅದೇನೋ ಒಂದು ರಿಚುವಲ್, ದಟ್ ಈಸ್ ಎಕ್ಸೋಟರಿಕ್, ಒಂದು ಬಹಿರಂಗವಾದಂತಹ ಒಂದು ಕಾರ್ಯ. ಅದರಿಂದ ಹೆಚ್ಚಿನ ಲಾಭ ಆಗೋದಿಲ್ಲ. ಕಾರಣ, ಈ ದೇವಸ್ಥಾನಗಳು, ಇಗರ್ಜಿಗಳು, ಮಸೀದಿಗಳು ಅಂತಹ ಉನ್ನತ ಪ್ರಜ್ಞೆಯನ್ನ ಮೂಡಿಸಬೇಕಾದ್ರೆ ನಾವು ಸಾಕಷ್ಟು ಬೆಳೆದಿರ್ಬೇಕು. ಹಾಗಿಲ್ಲ ಅಂತ ಅಂದ್ರೆ ಅದು ಒಂದು ಶುಷ್ಕ ಕಾರ್ಯಾಚರಣೆಯಾಗತ್ತೆ ಅಷ್ಟೇ. ಅಧ್ಯಾತ್ಮ ಅನ್ನುವಂಥದ್ದು ನಮ್ಮ ಅನುಭವಕ್ಕೂ ನಮ್ಮ ಆಚರಣೆಗೂ ಬರಬೇಕಾದಂತಹ
ಮತ್ತು ದೈನಂದಿನ ಜೀವನದಲ್ಲಿ ನಮ್ಮೊಡನೆ ಅನುಷ್ಠಾನಕ್ಕೆ ಸೇರಿಕೊಳ್ಳಬೇಕಾದಂತಹ ಒಂದು ಕಾರ್ಯ. ಆದ್ದರಿಂದ ಅರಿವೆಂಬ ಆ ತೆರೆಯನ್ನ ನಾವು ಕಾಣಬೇಕಾದ್ರೆ ನಾವು ಸಾಧನೆಯನ್ನ ಮಾಡಬೇಕಾಗಿದೆ, ಮನಸ್ಸನ್ನ ಗಮನಿಸಬೇಕಾಗಿದೆ, ಮನಸ್ಸಿನಲ್ಲಿ ಮೂಡುತ್ತಿರುವ ಆಲೋಚನೆಗಳನ್ನ ಗಮನಿಸ್ತಾ ಹೋದ್ರೆ ಎರಡು ಆಲೋಚನೆಗಳ ನಡುವಣ ಅಂತರವಿರುತ್ತೆ. ಎಷ್ಟೇ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಉತ್ಪತ್ತಿಯಾದ್ರೂ ಎರಡು ಆಲೋಚನೆಗಳ ಮಧ್ಯೆ ಒಂದು ಸಣ್ಣ ಅಂತರವಿರುತ್ತೆ. ಹೆಚ್ಚು ಆಲೋಚನೆಗಳಿದ್ದಾಗ ಆ ಅಂತರ ಬಹಳ ಚಿಕ್ಕದಾಗಿರುತ್ತೆ. ಆಲೋಚನೆಗಳು ವಿರಳವಾಗ್ತಾ ಹೋದ್ರೆ ಆ ಅಂತರ ಹೆಚ್ಚಾಗ್ತಾ ಹೋಗುತ್ತೆ. ವಿ ಕಾಲ್ ದಟ್ ಇಸ್ ಇಂಟರ್ ಥಾಟ್ ಸ್ಪೇಸ್ ಅಂತ. ಇಂಟರ್ ಥಾಟ್ ಸ್ಪೇಸ್ ಅನ್ನೋದು ಒಂದು ಆಲೋಚನೆಗೂ ಮತ್ತೊಂದು ಆಲೋಚನೆಗೂ ಮಧ್ಯೆ ಇರುವಂತಹ ಒಂದು ಖಾಲಿಯಾದಂತಹ ಸ್ಥಳ. ಪ್ರತಿ ಆಲೋಚನೆಯೂ ಒಂದು ಅಲೆಯಾದರೆ ಒಂದು ಆಲೋಚನೆ ಅಥವಾ ಒಂದು ಅಲೆ ಮೇಲೇರಿ ಕೆಳಗಿಳಿತಾ ಇದ್ದ ಹಾಗೆ ಮತ್ತೊಂದು ಆಲೋಚನೆ ಅದರ ಬಾಲಕ್ಕೆ ಸೇರ್ಕೊಂಡು ಮೇಲೇರಲಿಕ್ಕೆ ಪ್ರಯತ್ನ ಪಡುತ್ತೆ. ಅಂತ ಎರಡು ಆಲೋಚನೆಗಳ ಮಧ್ಯೆ ಸ್ವಲ್ಪವಾದ್ರೂ ಅಂತರ ಇರುತ್ತೆ. ಆ ಅಂತರವನ್ನ ವಿಶಾಲ ಮಾಡಿಕೊಂಡಾಗ ನಮ್ಮ ಆಲೋಚನೆಗಳು ವಿರಳವಾಗ್ತಾ ಹೋಗ್ತವೆ. ಆಲೋಚನೆಗಳು ವಿರಳವಾಗಿ ಅಂತರ್ ಯೋಚನಾ ಅಥವಾ ಅಂತರ್ ಆಲೋಚನಾ ಸ್ಥಳದಿಂದ ನಾವು ಅರಿವನ್ನ ತಲುಪಲು ಸಾಧ್ಯ. ಆದರೆ ಈ ಆಲೋಚನೆಗಳು ವಿರಳವಾಗೋದೇ ಇಲ್ವಲ್ಲ, ಸದಾ ನಮ್ಮ ಆಲೋಚನೆಗಳು ನಮ್ಮನ್ನ ಕಾಡ್ತಾ ಇರ್ತವೆ. ಎವ್ರಿ ಥಾಟ್ ಈಸ್ ಎ ಸಿಂಬಲ್ ಆಫ್ ಐದರ್ ಪಾಸ್ಟ್ ಆರ್ ಫ್ಯೂಚರ್. ಗತ ಕಾಲದಲ್ಲಿ ನಡೆದು ಹೋದಂತ ಘಟನೆಗಳು ಅಥವಾ ಇನ್ನೂ ಮೂಡದೇ ಇರುವಂತಹ ಭವಿಷ್ಯಕ್ಕೆ ಸಂಬಂಧಪಟ್ಟ ಭರವಸೆಗಳು ನಮ್ಮಲ್ಲಿ ಆಲೋಚನೆಗಳಾಗಿ ಮೂಡ್ತಾ ಇರ್ತವೆ. ವರ್ತಮಾನದಲ್ಲಿ ಆಲೋಚನೆ ಅನ್ನೋದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ವರ್ತಮಾನ ಅನ್ನೋದು ಆಲೋಚನೆಯಿಂದ ಮುಕ್ತವಾದಂತಹ ಕ್ಷೇತ್ರ. ಅಂತ ವರ್ತಮಾನದಲ್ಲಿ ನಾವು ಉಪಸ್ಥಿತರಾಗದೇ ಹೋದರೆ ಸದಾ ನಮ್ಮನ್ನ ಗತಕಾಲದ ನೆನಪುಗಳು, ಭವಿಷ್ಯದ ಭರವಸೆಗಳು ಆಲೋಚನೆಗಳಾಗಿ ಕಾಡ್ತಾ ಇರ್ತವೆ. ಈ ಗತಕಾಲಕ್ಕೆ ಸಂಬಂಧಪಟ್ಟಿದ್ದು ಸ್ಮರಣೆಯಾದರೆ ಭವಿಷ್ಯ ಕಾಲಕ್ಕೆ ಸಂಬಂಧಪಟ್ಟಿದ್ದು ಕಲ್ಪನೆಗಳು. ಗತಕಾಲಕ್ಕೆ ಸಂಬಂಧಪಟ್ಟಿದ್ದು ನೆನಪು, ಭವಿಷ್ಯಕ್ಕೆ ಸಂಬಂಧಪಟ್ಟಿದ್ದು ಭರವಸೆಗಳು ಮತ್ತು ಕಲ್ಪನೆಗಳು. ಈ ಭರವಸೆಗಳು, ಕಲ್ಪನೆಗಳು, ನೆನಪುಗಳು ಸದಾ ನಮ್ಮಲ್ಲಿ ಆಲೋಚನೆಗಳನ್ನು ಉಂಟು ಮಾಡಿ ಅರಿವೆಂಬ ಕ್ಷೇತ್ರವನ್ನು ನಮ್ಮ ಪ್ರಜ್ಞೆ ತಲುಪಲಿಕ್ಕೆ ಅವಕಾಶನೇ ಮಾಡಿಕೊಡೋದಿಲ್ಲ. ಒಂದು ಕಡೆ ನಮ್ಮ ಒಬ್ಬ ಗುರುಗಳು ಜಗ್ಗಿ ವಾಸುದೇವ್ ಅವರು, ಸದ್ಗುರು ಅಂತ ಹೇಳ್ತಿರಲ್ಲ ನೀವು, ಅವ್ರು ಹೇಳ್ತಾರೆ ಅವೇರ್ನೆಸ್ ಈಸ್ ಆಲ್ವೇಸ್ ಎಕ್ಸಿಸ್ಟೆಂಟ್ ಬಟ್ ದ ಇಂಟೆನ್ಸಿಟಿ ಆಫ್ ಅವೇರ್ನೆಸ್ ಡಿಫರ್ಸ್ ಫ್ರಮ್ ಎ ಪರ್ಸನ್ ಟು ಪರ್ಸನ್. ಅಂದ್ರೆ ಅರಿವು ಅನ್ನೋದು ಪ್ರತಿಯೊಬ್ಬರಲ್ಲೂ ಇದೆ. ಅರಿವು ಅಂದ್ರೆ ಏನು ಅಂತ ಹೇಳ್ತಾ ಅವ್ರು ಹೇಳ್ತಾರೆ, ದ ಇಂಟೆನ್ಸಿಟಿ ಆಫ್ ಲೈಫ್ ಇಸ್ ಅವೇರ್ನೆಸ್ ಅಂತಾರವರು. ಜೀವನವನ್ನ ಯಾವೊಂದು ಇಂಟೆನ್ಸಿಟಿಯಲ್ಲಿ ಬದುಕ್ತಿರೋ ನೀವು ಅದನ್ನ ಅರಿವು ಅಂತ ಹೇಳಬಹುದು. ಅರಿವು ಹೆಚ್ಚಾಗಿರೋರು ದೇ ಲಿವ್ ಮೋರ್ ಇಂಟೆನ್ಸ್ಲಿ ವಿತ್ ದರ್ ಲೈಫ್ ಆರ್ ಇನ್ ದರ್ ಲೈಫ್. ಅಂದ್ರೆ ಈ ಅರಿವು ಅನ್ನೋದು ನಮ್ಮ ಜೀವನದ ಮೇಲೆ ಆಳ ಪ್ರಭಾವವನ್ನ ಬೀರುತ್ತೆ. ಇದು ಸದಾ ಎಲ್ಲರಲ್ಲೂ ಉಪಸ್ಥಿತವಾಗಿರುತ್ತೆ. ಆದರೆ ಆ ಅರಿವನ್ನ
ನಮ್ಮ ಪ್ರಜ್ಞೆ ತಲುಪಲಿಕ್ಕೆ ಈ ಆಲೋಚನೆಗಳು, ಭಾವನೆಗಳು, ಸ್ಮರಣೆಗಳು, ಅನುಭವಗಳು, ನೆನಪುಗಳು, ವಿಶ್ವಾಸಗಳು, ನಂಬಿಕೆಗಳು, ಆಚರಣೆಗಳು, ಪದ್ಧತಿಗಳು, ಸಂಪ್ರದಾಯಗಳು ಇವೆಲ್ಲ ತಡೆಯುತ್ತವೆ. ಇಟ್ಸ್ ಅ ಕಂಡೀಷನ್ಡ್ ಮೈಂಡ್. ಅವರ್ ಮೈಂಡ್ ಇಸ್ ಕಂಡೀಷನ್ ಟು ಥಿಂಕ್. ನಾವು ಹ್ಯೂಮನ್ ಬೀಯಿಂಗ್ಸ್ ಅಲ್ಲ, ನಾವು ಥಿಂಕಿಂಗ್ ಬೀಯಿಂಗ್ಸ್ ಆಗ್ಬಿಟ್ಟಿದ್ದೀವಿ. ಹ್ಯೂಮನ್ ಬೀಯಿಂಗ್ಸ್ ಇಸ್ ಎ ಮಿಸ್ ನಾಮರ್. ಇಟ್ಸ್ ಬೆಟರ್ ಟು ನೇಮ್ ಅಸ್ ಆಸ್ ಥಿಂಕಿಂಗ್ ಬೀಯಿಂಗ್ಸ್ ಬಿಕಾಸ್ ವಿ ಆಲ್ವೇಸ್ ಕೀಪ್ ಥಿಂಕಿಂಗ್ ಅಂಡ್ ಥಿಂಕಿಂಗ್ ಹ್ಯಾಸ್ ಬಿಕಮ್ ಅ ಡಿಸೀಸ್ ಅಂಡ್ ದಿಸ್ ಡಿಸೀಸ್ ಹ್ಯಾಸ್ ಅಫ್ಲಿಕ್ಟೆಡ್ ಆಲ್ಮೋಸ್ಟ್ ಎವ್ರಿ ಒನ್ ಇನ್ ದಿಸ್ ಗ್ಲೋಬ್. ಜೀವನದ ಪ್ರತಿನಿತ್ಯದ ಕೆಲಸ ಕಾರ್ಯಗಳಿಗೆ ಆಲೋಚನೆಗಳು ಬೇಕು. ಇದೇನಪ್ಪ ಇವರು ಆಲೋಚನೆಗಳನ್ನ ಇಷ್ಟು ಖಂಡಿಸಿ ಮಾತಾಡ್ತಾರೆ ಅಂತ ಅನ್ಕೋಬಹುದು ನೀವು. ಆಲೋಚನೆಗಳಿಗೆ ಒಂದು ಒಂದೊಂದು ಬೆಲೆ ಇದೆ, ಬೇಕದು. ಎಲ್ಲಿ ಬೇಕಂದ್ರೆ ಪ್ರತಿನಿತ್ಯದ ಕೆಲಸ ಕಾರ್ಯಗಳನ್ನ ಮಾಡೋರಿಗೆ ಈ ಆಲೋಚನೆಗಳು ಬೇಕು ಅಷ್ಟೇ. ಬಟ್ ದಿಸ್ ಶುಡ್ ನಾಟ್ ಬಿಕಮ್ ಅ ಸೈಕೊಲಾಜಿಕಲ್ ಮೆಮೊರಿ. ಈ ನೆನಪುಗಳು ನಾವು ಏನ್ ಯೂಸ್ ಮಾಡ್ತಿದ್ದೀವಿ, ಆ ನೆನಪುಗಳು ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಮಾತ್ರ ಸಹಾಯ ಮಾಡಬೇಕು. ಅದು ಬಿಟ್ಟು ಜೀವನದ ಎಲ್ಲ ಆಯಾಮಗಳನ್ನ ಆಲೋಚನೆಗಳೇ ಪ್ರವೇಶಿಸಿ ಬಿಟ್ರೆ ನಿಜವಾಗ್ಲೂ ಜೀವನ ರಣರಂಗವಾಗಿ ಪರಿವರ್ತನೆ ಹೊಂದುತ್ತೆ. ಅದೇ ಆಗಿರೋದು ಈಗ. ಅಲ್ಲಿಗೆ ನಮ್ಮ ಅಧಃ ಪತನ ಸಹ ಪ್ರಾರಂಭವಾಗ್ಬಿಡುತ್ತೆ. ಅದಕ್ಕೋಸ್ಕರನೇ ಎಲ್ಲ ಮತಗಳಲ್ಲಿ, ಎಲ್ಲ ಧರ್ಮಗಳಲ್ಲಿ ಮೌನ ಮತ್ತು ಧ್ಯಾನಕ್ಕೆ ಬಹಳ ಪ್ರಾಶಸ್ತ್ಯವನ್ನು ನೀಡಿದ್ದಾರೆ. ಮೌನವಾಗಲಿ ಧ್ಯಾನವಾಗಲಿ ನಮ್ಮನ್ನ ನಮ್ಮ ಅರಿವಿನ ಬಳಿಗೆ ಕೊಂಡೊಯ್ಯುವಂತಹ ಒಂದು ಸಲಕರಣೆ ಅದು. ಅರಿವು ವಿಶಾಲವಾಗಬೇಕಾದ್ರೆ, ಅರಿವು ಬೆಳೆಯಬೇಕಾದ್ರೆ, ನಮ್ಮ ಪ್ರಜ್ಞೆ ಅರಿವಿನಿಂದ ಪ್ರಭಾವಿತವಾಗಬೇಕಾದ್ರೆ ಮೌನ ಮತ್ತು ಧ್ಯಾನವೇ ಅತ್ಯುತ್ತಮವಾದಂಥ ಸಾಧನ. ಕಾರಣ ಧ್ಯಾನ ಅನ್ನೋದು ನಮಗೆ ಅರಿವನ್ನು ಪರಿಚಯ ಮಾಡಿಕೊಡುತ್ತೆ, ಗದ್ದಲದಿಂದ ಬಿಡಿಸುತ್ತೆ. ನಮ್ಮ ಆ ಮೊದಲನೆಯ ಪಕ್ಷಿ ಇದೆಯಲ್ಲ ಅಂತರ್ಪ್ರಜ್ಞೆ, ಅರಿವೆಂಬ ಪಕ್ಷಿ ಇದೆಯಲ್ಲ, ಹಕ್ಕಿ ಇದೆಯಲ್ಲ, ಆ ಹಕ್ಕಿಯ ಕಡೆಗೆ ಕೊಂಡೊಯ್ಯುತ್ತೆ. ಸತ್ಯ ದರ್ಶನವಾಗಲಿಕ್ಕೆ ಧ್ಯಾನ ಅನುಕೂಲ ಮಾಡಿಕೊಡುತ್ತೆ. ಅದಕ್ಕೆ ಅಲ್ಲಮ ಪ್ರಭುಗಳು ಒಂದು ಸುಂದರವಾದ ವಚನವನ್ನ ನಿಮಗೆ ನೀಡ್ತಾರೆ. ಅಲ್ಲಮ ಪ್ರಭುಗಳು ಶರಣಶ್ರೇಷ್ಠರು. ಅವರ ವಚನಗಳು ಬಹಳ ಕಠಿಣವಾಗಿರುತ್ತೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಅಷ್ಟು ಸುಲಭ ಸಾಧ್ಯವಲ್ಲ. ಬಸವಣ್ಣನವರ ವಚನಗಳಷ್ಟು ಸುಲಭವಾದಂತ ವಚನಗಳಲ್ಲ. ಅವರ ವಚನಗಳಲ್ಲಿ ಆಳವಾದಂತ ಅರ್ಥ ಇರುತ್ತೆ, ಗಾಢವಾದಂತಹ ಒಂದು ತತ್ವ ಅಡಗಿರುತ್ತೆ ಅಂತ ಅಲ್ಲಮ ಪ್ರಭುಗಳ ಈ ಒಂದು ವಚನವನ್ನ ನಿಮಗಾಗಿ ಹಾಡ್ತಾರೆ ಜ್ಯೋತಿಯವರು. ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆ ಮಿಂದೊಡಿಲ್ಲ, ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆ ಮಿಂದೊಡಿಲ್ಲ, ತೊಟ್ಟ ತುದಿಯ ಮೇರುಗಿರಿಯ ನೇರಿಕೋಗಿಡೋಡಿಲ್ಲ, ತೊಟ್ಟ ತುದಿಯ ಮೇರುಗಿರಿಯ ನೇರಿಕೋಗಿಡೋಡಿಲ್ಲ, ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆ ಮಿಂದೊಡಿಲ್ಲ, ತೊಟ್ಟ ತುದಿಯ ಮೇರುಗಿರಿಯ ನೇರಿಕೋಗಿಡೋಡಿಲ್ಲ, ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆ ಮಿಂದೊಡಿಲ್ಲ, ನಿತ್ಯ ನೇಮದಿಂತಲುವ ಮುಟ್ಟಿಕೊಂಡರಿಲ್ಲ,
ನಿತ್ಯ ನೇಮದಿಂತನುವ ಮುಟ್ಟಿಕೊಂಡರಿಲ್ಲ ನೀಚಗೆ ಮನವನು ಅಂದಂದಿಗೆ ಅತ್ತಿತ್ತ ಹರಿಯಲಿಯದೇ ನಿತ್ಯ ನೇಮದಿಂತನುವ ಮುಟ್ಟಿಕೊಂಡರಿಲ್ಲ ನೀಚಗೆ ಮನವನು ಅಂದಂದಿಗೆ ಅತ್ತಿತ್ತ ಹರಿಯಲಿಯದೇ ಚಿತ್ತಗಳು ನಿಲ್ಲಿಸಬಲ್ಲಡೆ ಬಟ್ಟ ಪರಿ ಬೆಳಕು ನೋಡ ಚಿತ್ತದುಳು ನಿಲ್ಲಿಸಬಲ್ಲಡೆ ಬಟ್ಟ ಪರಿ ಬೆಳಕು ನೋಡ ಗುಹೇಶ್ವರ ಲಿಂಗ ಗುಹೇಶ್ವರ ಲಿಂಗ ಗುಹೇಶ್ವರ ಲಿಂಗ ಗುಹೇಶ್ವರ ಲಿಂಗ ಸುತ್ತಿ ಸುತ್ತಿ ಬಂದೊಡಿಲ್ಲ ಲಕ್ಷ ಗಂಗೆ ಮಿಂದೊಡಿಲ್ಲ ಸುತ್ತಿ ಸುತ್ತಿ ಬಂದೊಡಿಲ್ಲ ಲಕ್ಷ ಗಂಗೆ ಮಿಂದೊಡಿಲ್ಲ ತುಟ್ಟ ತುದಿಯ ಮೇರು ಗಿರಿಯ ನೇರಿಗೋಗಿರೋಡಿಲ್ಲ ಸುತ್ತಿ ಸುತ್ತಿ ಬಂದೊಡಿಲ್ಲ ಲಕ್ಷ ಗಂಗೆ ಮಿಂದೊಡಿಲ್ಲ ಲಕ್ಷ ಗಂಗೆ ಮಿಂದೊಡಿಲ್ಲ ಲಕ್ಷ ಗಂಗೆ ಮಿಂದೊಡಿಲ್ಲ ನೋಡಿ ಈ ಒಂದು ವಚನ ನಮಗೊಂದು ಸುಂದರವಾದಂತ ಸಂದೇಶವನ್ನ ನೀಡ್ತಾ ಇದೆ. ನೀವು ಎಷ್ಟು ಸುತ್ತಿ ಸುತ್ತಿ ಬಂದರೂ ಯಾವ ಪ್ರಯೋಜನವೂ ಇಲ್ಲ. ನಾವು ದೇವಸ್ಥಾನಗಳಿಗೆ ಹೋಗ್ತೇವೆ, ಪುಣ್ಯಕ್ಷೇತ್ರಗಳಿಗೆ ಹೋಗ್ತೇವೆ, ಹಲವಾರು ದೇವಾಲಯಗಳನ್ನ ಸುತ್ತಿ ಸುತ್ತಿ ಬರ್ತೇವೆ, ಹಲವಾರು ನದಿಗಳಲ್ಲಿ ಮಿಂದು ನಾವು ಪವಿತ್ರವಾಗಿ ಹೋಗ್ಬಿಟ್ವಿ, ಪಾಪವನ್ನು ಕಳ್ಕೊಂಡು ಬಿಟ್ಟಿದೀವಿ ಅಂತ ತಿಳ್ಕೊಂಡು ಬರ್ತೇವೆ. ತುತ್ತ ತುದಿಯ ಬೆಟ್ಟವನ್ನ ಹತ್ತಿ ಹೋಗಿ ಭಗವಂತನ ದರ್ಶನವನ್ನ ಮಾಡಿ ಬಂದೆ ಅಂತ ಅಂತೇವೆ. ನಿತ್ಯ ನೇಮದಿಂದ ತನುವ ಮುಟ್ಟಿಕೊಂಡರಿಲ್ಲ, ಪ್ರತಿನಿತ್ಯ ಶರೀರವನ್ನ ಮುಟ್ಕೊಂಡು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಏನೋ ಗಳಿಸ್ಬಿಟ್ಟೆ ಅಂತ ಅಂದ್ರೂ ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ಅಲ್ಲಮ ಪ್ರಭುಗಳು ಹೇಳ್ತಾರೆ, ನಿಚ್ಚಕೆ ಅಂದ್ರೆ ನಿತ್ಯವು ಮನವನ್ ಅಂದಂದಿಗೆ ಅತ್ತಿತ್ತ ಹರಿಯಲಿಯದೆ. ಮನಸ್ಸನ್ನು ಎಲ್ಲಿಗೂ ಹರಿಯಲಿಕ್ಕೆ ಬಿಡದೆ ಚಿತ್ತದೊಳು ಬೆರೆಸಬಲ್ಲಡೆ. ಚಿದಾಕಾಶದ ಆ ಒಂದು ಶಾಂತ ಸ್ಥಿತಿಯಲ್ಲಿ ಬೆರೆಸಿಬಿಟ್ಟಿದ್ದೆ ಆದ್ರೆ ಆಗ ಮಾತ್ರ ಬಚ್ಚ ಬರಿ ಬೆಳಕು ನೋಡ ಗುಹೇಶ್ವರ ಲಿಂಗ. ಅಪ್ಪ ಆಗ ಕಾಣಿಸುತ್ತೆ ನೋಡು ನಿನಗೆ ಬೆಳಕು, ಪ್ರಕಾಶಮಾನವಾದ ಬೆಳಕು, ಅದು ಅರಿವಿನ ಬೆಳಕು. ಅಂದ್ರೆ ಅವರೆಷ್ಟು ಸುಂದರವಾಗಿ ವಿವರಿಸಿ ಹೇಳ್ತಿದ್ದಾರೆ ನೋಡಿ. ನಾವು ನಮ್ಮ ಸಂಪ್ರದಾಯ ಅಂತಲೋ, ಇದು ನಮ್ಮ ಪದ್ಧತಿ ಅಂತಲೋ ಮತ್ತೇನೋ ಹೇಳ್ತಾ ಕೆಲವು ಆಚರಣೆಗಳಲ್ಲಿ ತೊಡಗಿಕೊಂಡಿರ್ತೇವೆ. ಆ ಆಚರಣೆಯನ್ನ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಖಂಡಿತವಾಗಿಯೂ. ಆದ್ರೆ ಆ ಆಚರಣೆಗಳು ಯಾಂತ್ರಿಕವಾಗ್ಬಿಟ್ಟಿರುತ್ತೆ. ಎಷ್ಟರ ಮಟ್ಟಿಗೆ ಯಾಂತ್ರಿಕವಾಗಿರುತ್ತೆ ಅಂತಂದ್ರೆ, ದೇವಸ್ಥಾನಕ್ಕೆ ಹೋಗಿ ಗರ್ಭಗುಡಿಯ ಪ್ರದಕ್ಷಿಣೆ ಮಾಡ್ತಾ ಇರ್ತೀರಿ, ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಏನ್ ಮಾಡ್ಬೇಕು ಅಂತ ನಿಮ್ ಮನಸ್ಸು ಆಲೋಚನೆ ಮಾಡ್ತಾ ಇರುತ್ತೆ. ದೇವರ ಅಭಿಷೇಕ ನಡೀತಾ ಇರುತ್ತೆ, ಅಯ್ಯೋ ನಾಳೆ ನಾಳೆ ಆಸ್ಪತ್ರೆಗೆ ಹೋಗಿ ಎಲ್ಲ ಟೆಸ್ಟ್ ಮಾಡಿಸ್ಬೇಕಪ್ಪ ಡಾಕ್ಟರ್ ಹೇಳಿದ್ದಾರೆ ಅನ್ನುವಂತಹ ಆಲೋಚನೆ ನಡೀತಾ ಇರ್ತದೆ. ಇಲ್ಲ ಯಾರ ಮೇಲೋ ಕೋಪ, ಯಾರ ಮೇಲೋ ಮತ್ಸರ, ಯಾರ ಮೇಲೋ ಕ್ರೋಧ, ಮತ್ಯಾರ ಮೇಲೋ ಈರ್ಷೆ, ಆ ಭಾವನೆಗಳಾಗ್ಲಿ ಆ ಆಲೋಚನೆಗಳಾಗ್ಲಿ ನಾವು ಮಾಡ್ತಾ ಇರುವಂತಹ ಆ ಒಂದು ಕೆಲಸ ಆ ಒಂದು ಕಾರ್ಯದ ಜೊತೆ ಅಲೈನೇ ಆಗಿರೋದಿಲ್ಲ. ನಾವು ಮಾಡ್ತಿರೋದೊಂದು ಶುಷ್ಕಾಚರಣೆ, ಯಾಂತ್ರಿಕವಾದಂತಹ ಒಂದು ಕಾರ್ಯವಾಗಿ ಬಿಟ್ಟಿರುತ್ತೆ.
ಗುರುವಾರ ಬಂದ್ರೆ ರಾಯರ ಮಠಕ್ಕೆ ಹೋಗ್ಬೇಕು, ಶುಕ್ರವಾರ ಬಂದ್ರೆ ಲಕ್ಷ್ಮೀ ಪೂಜೆ ಮಾಡ್ಬೇಕು, ಶನಿವಾರ ಬಂದ್ರೆ ಆಂಜನೇಯನ್ ದೇವಸ್ಥಾನಕ್ಕೆ ಶನಿ ಮಹಾತ್ಮನ್ ದೇವಸ್ಥಾನಕ್ಕೆ ಹೋಗ್ಬೇಕು, ಹೋಗೋಣ ತಪ್ಪಲ್ಲ. ಆದರೆ ಅಲ್ಲಿ ತನು ಮನ ಎರಡು ಒಟ್ಟಾಗಿ ಸೇರೇ ಇರೋದಿಲ್ಲ. ಇನ್ನ ತನು ಮನಗಳೇ ಒಂದಾಗದೆ ಹೋದ್ರೆ, ತನು ಮನಗಳ ಆಚೆ ಇರುವಂತಹ ಆಯಾಮವಾದಂತಹ ಅರಿವಿನ ಪರಿಚಯ ನಮ್ಗೆ ಹೇಗಾಗ್ಲಿಕ್ಕೆ ಸಾಧ್ಯ? ಅಂತರಂಗ ಬಹಿರಂಗಗಳ ಮಧ್ಯೆನೆ ಘರ್ಷಣೆ ಇದ್ರೆ ಅಥವಾ ವೈರುಧ್ಯವಿದ್ರೆ, ಈ ಅಂತರಂಗ ಬಹಿರಂಗಗಳ ಆಚೆ ಇರುವಂತಹ ಅರಿವೆಂಬ ಕ್ಷೇತ್ರವನ್ನ ನಾವು ಪ್ರವೇಶ ಮಾಡಲಿಕ್ಕೆ ಹೇಗೆ ಸಾಧ್ಯ ನೋಡಿ. ಅದಕ್ಕೆ ಅವ್ರು ಹೇಳ್ತಾರೆ, ನಾವು ಮಾಡ್ಬೇಕಾಗಿರೋದಿಷ್ಟ, ನಿತ್ಯಕ್ಕೆ ಪ್ರತಿನಿತ್ಯ ಮನವನ್ನ ಅತ್ತಿತ್ತ ಹರಿಯಲಿಕ್ಕೆ ಬಿಡದೆ, ನಮ್ಮ ಉನ್ನತ ಪ್ರಜ್ಞೆಯಲ್ಲಿ ಆ ಮನೋಪ್ರಜ್ಞೆಯನ್ನ ಬೆರೆಸಿದ್ದೇ ಆದರೆ, ಅಥವಾ ನಮ್ಮ ಮಾನಸಿಕ ಪ್ರಜ್ಞೆಯನ್ನ ಒಂದೆಡೆ ನಿಲ್ಲಿಸಿ ಬಿಟ್ಟಿದ್ದೆ ಆದರೆ, ನಮ್ಮಲ್ಲಿ ಆಲೋಚನೆಗಳು ಭಾವನೆಗಳು ಪರಿಪೂರ್ಣವಾಗಿ ನಿಂತು ಹೋಗಿದ್ದೆ ಆದರೆ, ತಕ್ಷಣ ನಮ್ಮ ಒಳಗಡೆಯೇ ಅರಿವೆಂಬ ಆ ಬೆಳಕು ಪ್ರಕಾಶಮಾನವಾದ ಜ್ಯೋತಿಯ ಹಾಗೆ ಕಂಡು ಬರುತ್ತೆ ನಮಗೆ. ಆ ಅರಿವೆಂಬ ಬೆಳಕಿನಲ್ಲಿ ಸತ್ಯ ದರ್ಶನವಾಗಿ ಬಿಡುತ್ತೆ. ಹಾಗಾಗ್ಬೇಕಂದ್ರೆ ನಮ್ಮ ಮನಸ್ಸು ಆಲೋಚನೆಗಳಿಂದ ಮುಕ್ತವಾಗಬೇಕು. ಆಲೋಚನೆಗಳಿಂದ ಮುಕ್ತವಾಗಬೇಕು ಅಂದ್ರೆ ಭೂತ ಮತ್ತು ಭವಿಷ್ಯತ್ತುಗಳ ಒಂದು ಪ್ರಭಾವ ಏನಿದೆ ಅದರಿಂದ ಹೊರಗೆ ಬರಬೇಕಾಗತ್ತೆ. ಕಾರಣ ಎವ್ರಿ ಥಾಟ್ ಈಸ್ ನಥಿಂಗ್ ಬಟ್ ಎ ಸಿಂಬಾಲಿಕ್ ಎಕ್ಸ್ಪ್ರೆಷನ್ ಆಫ್ ಈದರ್ ಯುವರ್ ಪಾಸ್ಟ್ ಆರ್ ಯುವರ್ ಫ್ಯೂಚರ್. ಅನ್ಲೆಸ್ ಅಂಡ್ ಅಂಟಿಲ್ ಯು ಟ್ರಾನ್ಸೆಂಡ್ ದ ಪಾಸ್ಟ್ ಅಂಡ್ ದ ಫ್ಯೂಚರ್, ಯುವರ್ ಥಾಟ್ಸ್ ಡು ನಾಟ್ ಸೀಸ್. ಆಲೋಚನೆಗಳು ಮುಕ್ತಾಯವಾಗಬೇಕಾದ್ರೆ ನಾವು ಈ ಎರಡು ಆಯಾಮಗಳಿಂದ, ಕಾಲಕ್ಕೆ ಸಂಬಂಧಪಟ್ಟ ಆಯಾಮಗಳು, ಭೂತ ಮತ್ತು ಭವಿಷ್ಯತ್ತುಗಳಿಂದ ಹೊರಬರಬೇಕು, ನಿರಂತರ ವರ್ತಮಾನದಲ್ಲಿ ನಾವು ನಿಲ್ಬೇಕು. ಎಟರ್ನಲ್ ಪ್ರೆಸೆಂಟ್ ಇಸ್ ದ ಸ್ಟೇಟ್ ಇನ್ ವಿಚ್ ಯು ನೀಡ್ ಟು ಪೊಸಿಷನ್ ಯುವರ್ ಕಾನ್ಷಿಯಸ್ನೆಸ್ ಆಲ್ ದ ಟೈಮ್. Only when you are situated in the eternal present, there is an access to your awareness. Nimma arivige nimmanna talupalu athava neevu arivanna talupalu sadhyavagutte. Adare nam jeevanavannella naavu yochisuvudralle kaladu bittideve. Idu vyasanavagi bittide. ಈ ವ್ಯಸನದಿಂದ ಹೊರಗಡೆ ಬರಬೇಕಾದ್ರೆ ಆ ಪ್ರಯತ್ನ ಸಹ ನಮ್ಮಿಂದಲೇ ಆಗಬೇಕು. ನನ್ನ ವ್ಯಸನವನ್ನ ನಾನೇ ಹೋಗಲಾಡಿಸಿಕೊಳ್ಬೇಕೇ ಹೊರತು ಮತ್ಯಾರೂ ನನ್ನ ವ್ಯಸನವನ್ನ ಹೋಗಲಾಡಿಸುವಲಿಕ್ಕೆ ಸಾಧ್ಯನೇ ಇಲ್ಲ. ಸಿ, ಈಗ ಯಾರೋ ಮಾಡುವಂತಹ ಧ್ಯಾನವಾಗ್ಲಿ ಮೌನವಾಗ್ಲಿ ಸಾಧನೆಯಾಗ್ಲಿ ನಮಗ್ ಸಹಾಯಕವಾಗೋದಿಲ್ಲ. ನಾವು ಮಾಡುವಂತಹ ಮೌನ ಧ್ಯಾನ ಸಾಧನೆ ನಮಗ್ ಸಹಾಯಕವಾಗಿ ಬರುತ್ತೆ. ಕಾರಣ ಅಲ್ಟಿಮೇಟ್ಲಿ ಮ್ಯಾನ್ ಹ್ಯಾಸ್ ಟು ಪುಟ್ ಹಿಸ್ ಎಫರ್ಟ್ ಆನ್ ಹಿಸ್ ಓನ್. ಯಾವುದೋ ಉಪನ್ಯಾಸಗಳನ್ನ ಕೇಳೋದ್ರಿಂದ ಪರಿಪೂರ್ಣವಾಗಿ ಪರಿವರ್ತನೆ ಹೊಂದ್ಬಿಡ್ತೀನಿ ನಾನು ಅಂತಂದ್ರೆ ತಪ್ಪು. ನಮ್ಮ ಪ್ರಯತ್ನ ಅತ್ಯಂತ ಮುಖ್ಯವಾದದ್ದು. ಅದಕ್ಕೆ JK ಅವರು DVG ಅವರು ಉಪನಿಷತ್ತುಗಳು ನಮ್ಮ ಪ್ರತಿಯೊಂದು ಧರ್ಮ ಗ್ರಂಥಗಳು ಬಿಡಿಸಿ ಹೇಳುತ್ತೆ, ಯು ಆರ್ ಯುವರ್ ಮಾಸ್ಟರ್, ಯು ಆರ್ ಯುವರ್ ಡೆಸ್ಟಿನಿ ಮೇಕರ್, ನೀನೇ ನಿನ್ನ ಗುರು, ನಿನ್ನ ಗುರು ನಿನ್ನ ಅರಿವು, ಅರಿವಿನ ಒಂದು ಬೆಳಕಿನಲ್ಲಿ ನಿನ್ನೆಲ್ಲ ಸಮಸ್ಯೆಗಳನ್ನ ಪರಿಹರಿಸಿಕೋ. ಆ ಅರಿವಿನ ಬೆಳಕು ನಮ್ಮ ಮೇಲೆ ಬೀಳ್ಬೇಕಾದ್ರೆ ನಮ್ಮದೇ ಪ್ರಯತ್ನ ಬೇಕು. ನಾವು ಮೌನ ಮತ್ತು ಧ್ಯಾನವನ್ನ ತಲುಪಬೇಕು. ಅಂತ ಪರಿಸ್ಥಿತಿಯನ್ನ ತಲುಪಬೇಕಾದ್ರೆ ನಾವು ಭೂತದಿಂದ ವರ್ತಮಾನ ಭವಿಷ್ಯದಿಂದ ಬಿಡುಗಡೆ ಹೊಂದಿ ವರ್ತಮಾನದಲ್ಲಿ ನೆಲೆ ನಿಲ್ಬೇಕು. ನಮ್ಮ
ಪ್ರಜ್ಞೆಯ ಅರಿವಿಗೆ ಬರೋದಿಲ್ಲ ಎಷ್ಟೋ ಸಂಗತಿಗಳು ನಮ್ಮ ಜೀವನದಲ್ಲಿ ನಡೀತಲೇ ಇರ್ತವೆ ಸಾಕಷ್ಟು ಸಂಗತಿಗಳು ಸಾಕಷ್ಟು ವಿಷಯ ವಿಚಾರಗಳು ನಮ್ಮ ನಮಗೇನಾಗಿರುತ್ತೆ ಅಂದ್ರೆ ವಿ ಆರ್ ಹ್ಯಾಬಿಚುವೇಟೆಡ್ ಹ್ಯಾಬಿಚುವೇಟೆಡ್ ಅಂದ್ರೆ ಅದೊಂದು ವ್ಯಸನ ಪ್ರತಿಯೊಂದಕ್ಕೂ ಒಂದು ಆಲೋಚನೆ ಆಟೋಮ್ಯಾಟಿಕ್ ಆಗಿ ಮೇಲೆ ಇರುತ್ತೆ ಒಂದು ಭಾವನೆ ಆಟೋಮ್ಯಾಟಿಕ್ ಆಗಿ ಮೇಲೆ ಇರುತ್ತೆ ಇದು ಇಟ್ ಹಸ್ ಬಿಕಮ್ ಕ್ವೈಟ್ ಮೆಕ್ಯಾನಿಕಲ್ ವಿತ್ ಅಸ್ ದೇರ್ ಆರ್ ಸೋ ಮೆನಿ ಮೆಕ್ಯಾನಿಕಲ್ ಥಾಟ್ಸ್ ಅಂಡ್ ಸೋ ಮೆನಿ ಮೆಕ್ಯಾನಿಕಲ್ ಎಮೋಷನ್ಸ್ ಅದರ್ವೈಸ್ ವಿ ಕ್ಯಾನ್ ಕಾಲ್ ದಟ್ ಆಸ್ ಆಟೋಮ್ಯಾಟಿಕ್ ಆಟೋಮ್ಯಾಟಿಕ್ ಥಾಟ್ಸ್ ಅಂತಾರೆ ಸೈಕಾಲಜಿಸ್ಟ್ ಗಳು ಆಟೋಮ್ಯಾಟಿಕ್ ಥಾಟ್ಸ್ ಅಂತಂದ್ರೆ ಈ ಒಂದು ಸ್ವಿಚ್ ಅದುಮುದ್ರೆ ಈ ಒಂದು ಬಲ್ಬ್ ಆನ್ ಆಗತ್ತೆ ಹಾಗೆ ಕನೆಕ್ಷನ್ ಯಾವುದೋ ಒಂದು ವಸ್ತು ನಮಗೆ ಎದುರಾದರೆ ಆಲೋಚನೆ ಪಟ್ ಅಂತ ಮೇಲೇರಿರುತ್ತೆ ನಮ್ ಗಮನಕ್ಕೆ ಬಂದಿರೋದಿಲ್ಲ ನಮ್ ಗಮನಕ್ಕೆ ಬಂದಿರೋದಿಲ್ಲ ಕಾರಣ ವಿ ಆರ್ ಕಂಡೀಷನ್ ಟು ಥಿಂಕ್ ಲೈಕ್ ದಟ್ ವಿ ಆರ್ ಕಂಡೀಷನ್ ಟು ಫೀಲ್ ಲೈಕ್ ದಟ್ ಆ ನಿರ್ಬಂಧನೆಗಳನ್ನ ನಾವೇ ಏರ್ಪಡಿಸಿಕೊಂಡು ಬಿಟ್ಟಿರ್ತೇವೆ ವಿ ಹ್ಯಾವ್ ಕಂಡೀಷನ್ ಹಾಗಾಗಿ ವಿ ಹ್ಯಾವ್ ಟು ಕಮ್ ಔಟ್ ಆಫ್ ದಟ್ ಕಂಡೀಷನ್ಸ್ ಆ ಆಟೋಮ್ಯಾಟಿಕ್ ಥಾಟ್ಸ್ ಇಂದ ಹೊರಗೆ ಬರಬೇಕು ಆ ಆಟೋಮ್ಯಾಟಿಕ್ ಥಾಟ್ಸ್ ಇಂದ ಹೊರಗೆ ಬರಲಿಕ್ಕೆ ಒಂದೇ ಒಂದು ಮಾರ್ಗ ಏನು ಅಂತ ಅಂದ್ರೆ ಪ್ರಜ್ಞಾವತ್ತಾಗಿ ಜೀವಿಸುವುದು ಮೈಂಡ್ಫುಲ್ನೆಸ್ ಅಂತಂದ್ರೆ ಪ್ರತಿಯೊಂದು ಕ್ಷಣದಲ್ಲೂ ನಮ್ಮ ಪ್ರಜ್ಞೆ ಉಪಸ್ಥಿತವಾಗಿರೋದು ನಡೀತಿರೋ ಕೆಲಸವಾಗ್ಲಿ ಕಾರ್ಯವಾಗ್ಲಿ ಮತ್ಯಾವುದೇ ವಿದ್ಯಮಾನವಾಗ್ಲಿ ಪರಿಪೂರ್ಣವಾಗಿ ನಮ್ಮನ್ನ ನಾವು ತೊಡಗಿಸಿಕೊಂಡಿರುವುದು ವೆನ್ ವಿ ಗಿವ್ 100% ಟು ವಾಟ್ ವಿ ಆರ್ ಡೂಯಿಂಗ್ ಇಟ್ ಈಸ್ ಕಾಲ್ಡ್ ಮೈಂಡ್ಫುಲ್ನೆಸ್ ಬಿಕಾಸ್ ಯುವರ್ ಮೈಂಡ್ ಈಸ್ ಟೋಟಲಿ ಇನ್ ಟು ಇಟ್ ಕಂಪ್ಲೀಟ್ಲಿ ಇನ್ ಟು ಇಟ್ ಇಟ್ ಈಸ್ ಇನ್ ದ ಪ್ರೆಸೆನ್ಸ್ ಒಬ್ಬ ನೃತ್ಯವನ್ನ ಮಾಡುವಂತಹ ನೃತ್ಯಗಾರ ಪರಿಪೂರ್ಣವಾಗಿ ತನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ತನ್ನನ್ನು ತೊಡಗಿಸಿಕೊಂಡಿದ್ದೆ ಆದರೆ ಆ ನಾಟ್ಯ ಅನ್ನುವಂಥದ್ದು ಅತ್ಯಂತ ಉತ್ಕೃಷ್ಟವಾದಂತ ನಾಟ್ಯವಾಗಿಬಿಟ್ಟಿರುತ್ತೆ ಈ ಮೈಂಡ್ಫುಲ್ನೆಸ್ ಅಂತ ನಾನೇನ್ ಹೇಳ್ತಿದ್ದೀನಿ ಅದು ಅರಿವಿಗೆ ಸಂಬಂಧಪಟ್ಟಿದ್ದೆ ಮೋಸ್ಟ್ ಆಫ್ ದ ಟೈಮ್ಸ್ ವಿ ಆರ್ ಔಟ್ ಆಫ್ ಮೈಂಡ್ ಅಂಡ್ ಮೈಂಡ್ ಕೀಪ್ಸ್ ಮೆಕ್ಯಾನಿಕಲಿ ಆಟೋಮ್ಯಾಟಿಕಲಿ ವರ್ಕಿಂಗ್ ಎಲ್ಲೋ ಸ್ವಿಚ್ ಹಾಕಿ ಬಿಟ್ಬಿಟ್ಟಿರ್ತೀವಿ ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಾ ಇರುತ್ತೆ ಅದೇ ಹಳತು ಆಲೋಚನೆಗಳನ್ನ ಹಳತು ಭಾವನೆಗಳನ್ನ ಉತ್ಪತ್ತಿ ಮಾಡ್ತಾ ತನ್ನದೇ ಆದ ಸೀಮಿತ ಕ್ಷೇತ್ರದಲ್ಲಿ ಸಿಕ್ಕಾಕೊಂಡು ಬಿಟ್ಟಿರುತ್ತೆ ಅದ್ರ ಗಮನ ಸಹ ನಮಗ್ ಬರೋದಿಲ್ಲ ಝೆನ್ ಅನ್ನುವಂತಹ ಒಂದು ಬೌದ್ಧ ಧರ್ಮದ ಒಂದು ವಿಶಿಷ್ಟ ಪಂಗಡ ಇದೆ ಆ ಝೆನ್ ಅನ್ನುವಂತಹ ಬೌದ್ಧ ಪಂಗಡಕ್ಕೆ ತನ್ನದೇ ಆದಂತ ಒಂದು ವಿಧಾನವಿದೆ ತನ್ನದೇ ಆದಂತಹ ವಿಚಾರವೂ ಇದೆ ಅಲ್ಲಿ ಮೈಂಡ್ಫುಲ್ನೆಸ್ ಅನ್ನೋದು ಬಹಳ ಮುಖ್ಯವಾದದ್ದು ಝೆನ್ ಧರ್ಮವನ್ನ ಪರಿಪಾಲಿಸುವಂತಹ ಎಲ್ಲರೂ ಮೈಂಡ್ಫುಲ್ನೆಸ್ ಅನ್ನೋದನ್ನ ಕಲಿಯಲೇಬೇಕು ಹಿಂದೆ ಒಂದಾನೊಂದು ಕಾಲದಲ್ಲಿ ನಾನ್ ಇನ್ ಅನ್ನುವಂತಹ ಒಬ್ಬ ಝೆನ್ ಗುರು ಇದ್ದ ಆತನ ಒಂದು ಆಶ್ರಮ ಇತ್ತು ಆಶ್ರಮದಲ್ಲಿ ಟೆನ್ನೋ ಅನ್ನುವಂತಹ ಒಬ್ಬ ಶಿಷ್ಯ ಇದ್ದ ಗುರುವಿನ ಹೆಸರು ನಾನ್ ಇನ್ ಮತ್ತು ಶಿಷ್ಯನ ಹೆಸರು ಟೆನ್ನೋ ಆಗಿನ ಕಾಲದಲ್ಲಿ ಕನಿಷ್ಠ ಪಕ್ಷ 10 ವರ್ಷಗಳ ಕಾಲ ಆಶ್ರಮದಲ್ಲಿದ್ದು ಗುರುವಿನ ಒಂದು ಸಾಂಗತ್ಯದಲ್ಲಿ ಸಾಧನೆ ಮಾಡಿದ ನಂತರ ಒಬ್ಬ ಶಿಷ್ಯ ಆಶ್ರಮವನ್ನ ಬಿಟ್ಟು ಹೊರಬಂದು ತನ್ನದೇ ಆದಂತ ಒಂದು ಆಶ್ರಮವನ್ನ ಸ್ಥಾಪಿಸಿಕೊಳ್ಳಲು ಸಾಧ್ಯವಿತ್ತು ಮಿನಿಮಮ್ 10 ವರ್ಷ ಸಾಧನೆ ಮಾಡಲೇಬೇಕಾಗಿತ್ತು ಈ ಟೆನ್ನು 10 ವರ್ಷಗಳ ಕಾಲ ಗುರುವಿನ ಸಾನ್ನಿಧ್ಯದಲ್ಲಿ ಅಪಾರ ಸಾಧನೆಯನ್ನ ಮಾಡಿದ ನಂತರ ಗುರು ಆತನನ್ನ ಆಶ್ರಮದಿಂದ ಹೊರ ಕಳುಹಿಸಿದ ಟೆನ್ನು ಸ್ವಲ್ಪ ದೂರ ಹಲವು ಮೈಲಿಗಳ ದೂರ ಹೋಗಿ ತನ್ನದೇ ಒಂದು ಆದ ಒಂದು ಆಶ್ರಮವನ್ನ ಸ್ಥಾಪಿಸಿಕೊಂಡ ಅಲ್ಲಿ ಹಲವಾರು ಶಿಷ್ಯರು ಬಂದು ಸೇರಿದ್ರು ಈತ ಝೆನ್ ಸಂಪ್ರದಾಯವನ್ನ ಅವರಿಗೆ ಕಲಿಸಿಕೊಡ್ತಿದ್ದ ತಾ ಗುರುಗಳಿಂದ ಕಲಿತ ಪಾಠವನ್ನ
ತನ್ನ ಶಿಷ್ಯರಿಗೂ ನೀಡ್ತಾ ಇದ್ದ. ಒಂದು ದಿವಸ ಅವನಿಗೆ ತನ್ನ ಗುರುವನ್ನ ಕಾಣಬೇಕು ಅಂತ ಬಯಕೆಯಾಯಿತು. ಆಗ ಟೆನ್ನೋ ಏನ್ ಮಾಡ್ದ, ನಾನ್ ಇನ್ ತನ್ನ ಗುರುವಿನ ಆಶ್ರಮಕ್ಕೆ ಹೋಗಿ ಗುರುವನ್ನ ಕಾಣಲು ಪ್ರಯತ್ನ ಪಟ್ಟ. ಒಂದ್ ದಿವಸ ಬೆಳಿಗ್ಗೆ ಅಷ್ಟು ಹೊತ್ತಿಗೆನೆ ಹೊರಟ ತನ್ನ ಆಶ್ರಮದಿಂದ. ಆಗಿನ ಕಾಲದಲ್ಲಿ ನಡ್ಕೊಂಡು ಹೋಗ್ಬೇಕಾಗಿತ್ತು, ಯಾವುದೇ ರೀತಿಯ ಒಂದು ಸಾಧನಗಳು ಇರಲಿಲ್ಲ, ಸಾಗಾಣಿಕೆ ಸಾಧನಗಳು ಈಗಿರೋ ತರ. ಕಾಲಿಗೆ ಚಪ್ಪಲಿಯನ್ನ ಹಾಕೊಂಡ, ಒಂದು ಛತ್ರಿಯನ್ನ ಇಟ್ಕೊಂಡ. ಯಾಕೆ ಅಂದ್ರೆ ವಿಪರೀತವಾದಂತಹ ಬಿಸಿಲು, ಬೇಸಿಗೆ ಕಾಲ ಆಗಿತ್ತು. ಹಾಗಾಗಿ ಛತ್ರಿಯನ್ನ ತಗೊಂಡು ಕಾಲಿಗೆ ಮರದ ಚಪ್ಪಲಿಗಳನ್ನ ಹಾಕೊಂಡು ನಡ್ಕೊಂಡು ಬಂದ. ಮಧ್ಯಾಹ್ನ ಆಗೋಗಿತ್ತು, ತನ್ನ ಗುರುವಿನ ಆಶ್ರಮದ ಬಳಿ ಬಂದಾಗ, ಗುರುವಿನ ಆಶ್ರಮದ ಬಳಿ ಬಂದು ಆತ ನೋಡ್ತಾನೆ ಆಶ್ರಮದ ಬಾಗಿಲು ತೆಗೆದಿತ್ತು. ಆಶ್ರಮದ ಬಾಗಿಲು ತೆಗೆದಿತ್ತು, ಆ ಹಜಾರದಲ್ಲೇ ಗುರು ಕುಳಿತುಕೊಂಡಿದ್ರು, ಅಂದ್ರೆ ಹಾಲ್ನಲ್ಲಿ ಕುಳಿತುಕೊಂಡಿದ್ರು ಗುರುಗಳು. ಈತ ತಾನು ಹಾಕೊಂಡಿದ್ದ ಚಪ್ಪಲಿಯನ್ನು ಛತ್ರಿಯನ್ನು ಹೊರಗಡೆನೆ ಬಿಟ್ಟ ಜಗುಲಿಯ ಬಳಿ ಒಳಗಡೆ ಹೋದ. ಗುರುವಿಗೂ ಬಹಳ ಸಂತೋಷ ಆಯ್ತು. ಬಹಳ ದಿನಗಳ ನಂತರ ಆ ಶಿಷ್ಯ ತನ್ನನ್ನು ನೋಡ್ಲಿಕ್ಕೆ ಬಂದಿದ್ದಾನೆ ಅಂತ ಕುಶಲ ಸಮಾಚಾರಗಳ ಆಯ್ತು. ಆಮೇಲೆ ಗುರು ಕೇಳ್ದ, ಟೆನ್ನೋ ಅನ್ನೋ ಒಂದು ಪ್ರಶ್ನೆ ಕೇಳ್ದ. ಅಯ್ಯ ಟೆನ್ನೋ, ನೀನೀಗ ನನ್ನ ಆಶ್ರಮದ ಒಳಗಡೆ ಬಂದಿಯಲ್ಲ, ಬರಕ್ಕೆ ಮೊದಲು ನಿನ್ನ ಛತ್ರಿಯನ್ನು ಮತ್ತು ನಿನ್ನ ಚಪ್ಪಲಿಯನ್ನು ಹೊರಗಡೆ ಬಿಟ್ಟೆ ಅಲ್ವಾ ಜಗಲಿ ಬಳಿ ಅಂತ. ಟೆನ್ನೋ ಹೌದು ಗುರುಗಳಿಂದ. ಹಾಗಾದರೆ ಈಗ ಹೇಳು, ನೀನು ನಿನ್ನ ಚಪ್ಪಲಿಗಳ ಬಲಬದಿಯಲ್ಲಿ ಛತ್ರಿಯನ್ನ ಇಟ್ಟಿದೀಯಾ ಅಥವಾ ಎಡಬದಿಯಲ್ಲಿ ಛತ್ರಿಯನ್ನ ಇಟ್ಟಿದೀಯಾ? ಟೆನ್ನೋಗೆ ಅದು ಅರಿವಿಗೆ ಬಂದಿಲ್ಲ. ಗುರುವನ್ನ ಕಂಡ ಸಂತಸದಲ್ಲಿ ಆತ ಆ ಕ್ಷಣವನ್ನ ಮರ್ತು ಬಿಟ್ಟಿದ್ದಾನೆ. ಅಂದ್ರೆ ಆ ಕ್ಷಣ ಆತ ಆಟೋಮ್ಯಾಟಿಕ್ ಆಗಿ ಕೆಲಸ ಮಾಡಿದ್ದಾನೆ, ಅವನಿಗೆ ಗೊತ್ತಿಲ್ಲ. ಆತ ಹೇಳ್ತಾನೆ, ಗುರುಗಳೇ ನನಗ್ ಗೊತ್ತಿಲ್ಲ. ಬಹಳ ಮುಜುಗರ ಆಯ್ತು ಟೆನ್ನೋಗೆ, ಮತ್ತ ಅರ್ಥನೂ ಆಯ್ತು ಆತನಿಗೆ. ನಾನು ಪರಿಪೂರ್ಣವಾಗಿ ಪ್ರಜ್ಞಾವತ್ತಾಗಿ ಜೀವನವನ್ನ ನಡೆಸ್ತಾ ಇಲ್ಲ. ನಾಚಿಕೆಯಿಂದ ಗುರುಗಳಿಗೆ ಹೇಳ್ದ, ಗುರುಗಳೇ ಇನ್ನು ನಾನು ನನ್ನ ಆಶ್ರಮಕ್ಕೆ ವಾಪಸ್ ಹೋಗೋದಿಲ್ಲ. ಮತ್ತೆ 10 ವರ್ಷ ನಾನು ನಿಮ್ಮ ಆಶ್ರಮದಲ್ಲಿ ನಿಮ್ಮ ಸೇವೆಯನ್ನ ಮಾಡ್ತಾ ಸಾಧನೆ ಮಾಡ್ತೇನೆ, ನಂತರ ನೋಡೋಣ ಅಂತ. ನೋಡಿ, ಝೆನ್ ಅನ್ನುವಂತಹ ಸಂಪ್ರದಾಯ ಕಠಿಣವಾದ ಸಂಪ್ರದಾಯ, ಕಠಿಣವಾದ ಸಾಧನೆ, ಅಷ್ಟು ಸುಲಭವಾದ ಸಾಧನೆಯಲ್ಲ. ಜೀವನದ ಒಂದೊಂದು ಕ್ಷಣವನ್ನು ಪರಿಪೂರ್ಣವಾಗಿ ಜೀವಿಸದೆ ಹೋದರೆ, ಪ್ರತಿ ಕ್ಷಣದಲ್ಲೂ ನಾವು ಪರಿಪೂರ್ಣವಾಗಿ ಆ ಕ್ಷಣದಲ್ಲಿ ಉಪಸ್ಥಿತವಾಗಿ ಇರದೆ ಹೋದರೆ, ಅಂತಹ ಜೀವನ ಅರಿವಿಗೆ ಬಹಳ ದೂರವಾದ ಜೀವನ. ಬುದ್ಧರನ್ನ ಯಾರೋ ಕೇಳಿದ್ರಂತೆ, ಒಬ್ಬ ವ್ಯಕ್ತಿಯನ್ನ ಪವಿತ್ರವಾಗಿಸುವುದು ಯಾವುದು ಅಂತ. ಯಾವ ಒಂದು ಅಂಶ ಒಬ್ಬ ವ್ಯಕ್ತಿಯನ್ನ ಪವಿತ್ರವಾಗಿಸುತ್ತದೆ? ಆಗ ಬುದ್ಧರು ಹೇಳ್ತಾರೆ, ಪ್ರತಿ ಗಂಟೆಯನ್ನು ನಿಮಿಷಗಳಾಗಿ, ನಿಮಿಷಗಳನ್ನ ಸೆಕೆಂಡುಗಳಾಗಿ, ಮತ್ತು ಪ್ರತಿ ಸೆಕೆಂಡುಗಳನ್ನ ಕ್ಷಣಗಳನ್ನಾಗಿ ವಿಭಜಿಸಲಾಗಿದೆ ಅಲ್ವಾ? ಹಾಗಾದ್ರೆ ಯಾವುದೇ ವ್ಯಕ್ತಿ ಪ್ರತಿ ಕ್ಷಣದಲ್ಲೂ, ಕ್ಷಣದ ಕ್ಷಣದಲ್ಲೂ ಎಚ್ಚರವಾಗಿದ್ದಾನೆ, ಉಪಸ್ಥಿತನಾಗಿದ್ದಾನೆ ಎಂದ್ರೆ ಆತ ಪವಿತ್ರನಾಗಿದ್ದಾನೆ ಅಂತ ಅರ್ಥ. ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಪವಿತ್ರವಾಗಿಸುವುದು ಯಾವುದು ಅಂದ್ರೆ, ಪ್ರತಿ ಕ್ಷಣದಲ್ಲೂ ವರ್ತಮಾನದಲ್ಲಿ ನೆಲೆಸಿ ಎಚ್ಚರವಾಗಿ ನಾವು ಬದುಕುತ್ತೀವಲ್ಲ, ಆ ಬದುಕೆಂಬ ಕಲೆಯೇ ನಮ್ಮನ್ನ ಪವಿತ್ರವಾಗಿಸುವುದು. ಬುದ್ಧರು 81 ವರ್ಷಗಳ ಕಾಲ ಬದುಕಿದ್ರು ಅಂತ ಅನ್ಸುತ್ತೆ ನನಗೆ ತಿಳಿದ ಹಾಗೆ. ಅಂದ್ರೆ ಇಫ್ ಐ ಆಮ್ ರೈಟ್ ಐ ಥಿಂಕ್ ಸಮ್ವೇರ್ 81 ಇಯರ್ಸ್. ಅವರು ಕುಶಿ ನಗರದಲ್ಲಿ ದೇಹತ್ಯಾಗವನ್ನ ಮಾಡಿದ್ರು.
ಎರಡು ಸಾಲ ಮರಗಳ ಸಾಲ್ ಟ್ರೀ ಅಂತಾರಲ್ಲ ಎರಡು ಅಂತಹ ಮರಗಳ ಮಧ್ಯದಲ್ಲಿ ಅವರ ಮಲಗಿದ್ರು ಶಿಷ್ಯರು ಸುತ್ತಲೂ ಇದ್ರು ಆ ಮರಣದ ಸಂದರ್ಭದಲ್ಲಿ ಶಿಷ್ಯರು ಬುದ್ಧರನ್ನ ಕೇಳ್ತಾರೆ ನಿಮ್ಮ ಕೊನೆಯ ಉಪದೇಶ ಏನು ನಮಗೆ ಅಂತ ಆಗ ಬುದ್ಧರು ಹೇಳ್ತಾರೆ ಎಚ್ಚರವಾಗಿರಿ ಎಚ್ಚರವಾಗಿರಿ ಸದಾ ಜಾಗೃತ ಸ್ಥಿತಿಯಲ್ಲಿರಿ ಆ ಎಚ್ಚರ ಅನ್ನೋದು ಎಷ್ಟು ಮುಖ್ಯ ಕಾರಣ ಎಚ್ಚರವಾಗಿ ಜೀವನವನ್ನ ನಡೆಸಿದ್ದೆ ಆದರೆ ಆಲೋಚನೆಗಳು ಭಾವನೆಗಳು ನಮ್ಮ ಬಳಿ ಸುಳಿಯೋದೇ ಇಲ್ಲ ಎಷ್ಟು ಬೇಕೋ ಅಷ್ಟವನ್ನು ಬಳಸ್ಕೊಳ್ಳೋಣ ಆಲೋಚನೆಗಳನ್ನ ಭಾವನೆಗಳನ್ನ ಆದರೆ ಜೀವನದ ಪ್ರತಿಯೊಂದು ಆಯಾಮದಲ್ಲೂ ಪ್ರವೇಶ ಮಾಡಿಬಿಟ್ರೆ ನಮ್ ಜೀವನ ಖಂಡಿತ ಅಧೋಗತಿಯನ್ನು ತಲುಪಿಬಿಡುತ್ತೆ ವರ್ತಮಾನದ ಬದುಕು ಮಾತ್ರ ನಿಜವಾದ ಬದುಕು ಕಾರಣ ನಾವು ಎಂದೇ ಯಾವಾಗ್ಲೇ ಬದುಕಿದ್ರು ನಾವು ಬದುಕಿರೋದು ವರ್ತಮಾನದಲ್ಲಿ ಮಾತ್ರನೇ ಕಾರಣ ಭೂತಕಾಲ ನೆನಪೆ ಪಾಸ್ಟ್ ಇಸ್ ಡೆಡ್ ಅಂಡ್ ದ ಫ್ಯೂಚರ್ ಇಸ್ ಅನ್ಬಾರ್ನ್ ಇಫ್ ಅಟ್ ಆಲ್ ಇಫ್ ವಿ ಲಿವ್ ಆಲ್ವೇಸ್ ಇನ್ ದ ಪ್ರೆಸೆಂಟ್ ನೆವರ್ ವಿ ಹ್ಯಾವ್ ಲಿವ್ಡ್ ಇನ್ ದ ಪಾಸ್ಟ್ ನೆವರ್ ವಿ ಆರ್ ಗೋಯಿಂಗ್ ಟು live in the future the living happens only in the present so why not we be in the present easier said than done bahala katina sadhane idu hagadre matralene namma arivina ondu sangatya namage siklikke sadhya japan deshadalli obba sainikananna eradaneya mahayuddhada samayadalli british sainikaru sere hidu bitru avan japan deshada sainika ಬ್ರಿಟಿಷರು ವಿರೋಧಿಗಳು ಅವ್ರು ಹಿಡಿದು ಬಿಟ್ರು ಇವ್ರನ್ನ ಹಿಡಿದ ನಂತರ ಆ ಸೈನಿಕನನ್ನ ಸೆರೆಮನೆಗೆ ಹಾಕಿದ್ರು ರಾತ್ರಿ ಆಗೋಗಿತ್ತು ಸೆರೆಮನೆಗೆ ಹಾಕಿದ್ರು ಸೈನಿಕನಿಗೆ ನಿದ್ರೆನೆ ಬರ್ತಾ ಇಲ್ಲ ಕಾರಣ ಏನಂದ್ರೆ ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಸೂರ್ಯನ ಬೆಳಕು ಮಾರನೇ ದಿವಸ ಮೂಡಿದ ನಂತರ ಬ್ರಿಟಿಷ್ ಸೈನಿಕರು ಆತನಿಗೆ ಚಿತ್ರ ಹಿಂಸೆ ನೀಡುವವರಿದ್ರು ಆ ಚಿತ್ರ ಹಿಂಸೆಯನ್ನ ಆ ಟಾರ್ಚರ್ ಅನ್ನ ಮುಂದ ಆಗೋದನ್ನ ನೆನಪಿಸಿಕೊಳ್ತಾ ಅಥವಾ ಮುಂದ ಆಗೋದನ್ನ ಕಲ್ಪಿಸಿಕೊಳ್ತಾ ಈತ ಏನ್ ಮಾಡ್ದ ಒದ್ದಾಡ್ತಾ ಇದ್ದಾನೆ ನಿದ್ರೆನೆ ಬರ್ತಾ ಇಲ್ಲ ನಿಮ್ಗೆ ಗೊತ್ತು ಸೈನ್ಯ ಸೈನಿಕರು ಶತ್ರು ಸೈನಿಕರು ಹೆಂಗಿರ್ತಾರೆ ಅಂತ ತಿಳಿದಿದ್ದೀರಿ ಎಷ್ಟೋ ಇಂಥ ವಿಚಾರಗಳನ್ನ ಎರಡನೆಯ ಮಹಾಯುದ್ಧದ ಸಂದರ್ಭದಲ್ಲಿ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ಅಂತ ಅಡಾಲ್ಫ್ ಹಿಟ್ಲರ್ ಪ್ರಾರಂಭ ಮಾಡಿ ಎಂತಹ ಹಿಂಸೆಯನ್ನ ಈ ವಿರುದ್ಧ ದೇಶಗಳ ಸೈನಿಕರಿಗೆ ನೀಡ್ತಾ ಇದ್ದ ಅಲ್ಲದೆ ತನ್ನದೇ ಜನರನ್ನ ಸಹ ಯಹೂದ್ಯರನ್ನ ಸಹ ಆತ ಅಷ್ಟರ ಮಟ್ಟಿಗೆ ಹಿಂಸಿಸ್ತಿದ್ದ ಇದನಿಗೆ ತುಂಬಾ ಭಯ ಆಗೋಗಿತ್ತು ನಿದ್ರೆನೆ ಬರ್ತಾ ಇಲ್ಲ ಆಗ ಇದ್ದಕ್ಕಿದ್ದ ಹಾಗೆ ಆತನ ಗುರು ಹೇಳಿದ ಮಾತುಗಳು ಜ್ಞಾಪಕ ಬಂತು ಆತನ ಗುರುಗಳು ಏನ್ ಹೇಳಿದ್ರು ಅಂತಂದ್ರೆ ಅಪ್ಪ ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೊಂಡು ನಾಳೆ ಎನ್ನುವುದು ಸತ್ಯವಲ್ಲ ಈ ಜಗತ್ತಿನಲ್ಲಿ ಸತ್ಯವೇನಾದರೂ ಇದ್ದರೆ ಅದು ಈ ಕ್ಷಣ ಮತ್ತು ವರ್ತಮಾನ ಆ ಕ್ಷಣವೇ ಆತ ಏನ್ ಮಾಡ್ದ ವರ್ತಮಾನಕ್ಕೆ ಹಿಂತಿರುಗಿ ಬಂದ್ಬಿಟ್ಟ ಮುಂದಿನದ್ದನ್ನು ಹಿಂದಿನದ್ದನ್ನು ಎರಡನ್ನೂ ಆಲೋಚನೆ ಮಾಡೋದು ಬಿಟ್ಬಿಟ್ಟ He immediately withdrew his consciousness from past and future. And he settled down in the present. Yavaga vartamanakke paripurnavagi bandbitno alochanegale ninthoyitu. Yavaga alochanegalillo adara balangosiyagi baro bhavanegalu illa avanige gaadha nidre hattibidtu. Yaaki ee ondu ವಿಷಯವನ್ನ ನಿಮ್ಮಲ್ಲಿ ಹಂಚ್ಕೊಳ್ತಿದ್ದೀನಿ ಅಂತಂದ್ರೆ ಯಾವ ವ್ಯಕ್ತಿಯ ಮೇಲೆ ಭೂತ ಭವಿಷ್ಯಗಳು ತಮ್ಮ ಪ್ರಭಾವವನ್ನ ಬೀರಲಾರದೋ ಆತ ಆಕಾಶದಲ್ಲಿ ಹಾರುವ ಪಕ್ಷಿಗಳ ಹಾಗೆ ಆತನಿಗೆ ಯಾವ ಹೆದರಿಕೆಯೂ ಇರೋಲ್ಲ ಆತಂಕವೂ ಇಲ್ಲ ದುಗುಡವೂ ಇಲ್ಲ ದುಮ್ಮಾನವೂ ಇಲ್ಲ ನಾಳಿನ ಚಿಂತೆ ಇಲ್ಲ ಪರಿಪೂರ್ಣ ವರ್ತಮಾನದ ಬದುಕು ಅದು ಪವಿತ್ರವಾದಂತಹ ಒಂದು ಬದುಕು ಆದರೆ ಅಂತ ಬದುಕನ್ನ ನಡೆಸಲಿಕ್ಕೆ ಸಾಕಷ್ಟು ಸಾಧನೆ ಬೇಕು
ನಮ್ಮ ಆಸೆಗಳು ಆಲೋಚನೆಗಳು ಸದಾ ನಮ್ಮಲ್ಲಿ ವ್ಯಸನವನ್ನ ಮತ್ತು ದುಃಖವನ್ನು ಉಂಟು ಮಾಡ್ತಾ ಇರುತ್ತೆ. ಈ ಆಲೋಚನೆಗಳೊಡನೆ ಆಸೆಗಳ ಜೊತೆ ಹೋರಾಟವನ್ನು ನಿಲ್ಲಿಸ್ಬಿಡ್ಬೇಕು. ಸುಮ್ಮನೆ ಗಮನಿಸುವುದನ್ನು ಕಲ್ತ್ಕೋಬೇಕು. ಆಲೋಚನೆಗಳನ್ನು ಸುಮ್ಮನೆ ಗಮನಿಸುವ ಕ್ರಿಯೆಯೇ ಧ್ಯಾನ. ನಿಷ್ಪಕ್ಷಪಾತವಾಗಿ ಯಾವ ಆಲೋಚನೆಯನ್ನು ಖಂಡಿಸದೆ ಯಾವ ಆಲೋಚನೆಯನ್ನು ಪುಷ್ಟೀಕರಿಸದೆ ಸುಮ್ಮನೆ ಗಮನಿಸಿ ನೋಡೋದಿದೆಯಲ್ಲ, ಅದು ಸಾಕ್ಷಿ ಭಾವ. ಆ ಸಾಕ್ಷಿ ಭಾವವೇ ನಮ್ಮ ಅರಿವಿನ ಒಂದು ಲಕ್ಷಣ. ಹರಿತಾ ಇರುವಂತ ನದಿಯ ಪಕ್ಕದಲ್ಲಿ ಕುಳಿತುಕೊಂಡು ಸುಮ್ಮನೆ ನದಿಯ ನೀರನ್ನ ನೋಡ್ತಾ ಇದ್ದೀರಿ ನೀವು. ಆ ನದಿ ನೀರು ತನ್ಪಾಡಿಗೆ ತಾನು ಹರಿತಾ ಇದೆ, ನೀವು ನಿಮ್ಮ ಪಾಡಿಗೆ ನೀವು ಸುಮ್ಮನೆ ನೋಡ್ತಿದ್ದೀರಿ. ಹಲವು ಕ್ಷಣಗಳ ಕಾಲ ಯಾವ ಯೋಚನೆಗಳು ನಿಮ್ಮಲ್ಲಿಲ್ಲ. ಅಂತ ಕ್ಷಣಗಳಿದೆಯಲ್ಲ, ಅದು ಸಾಕ್ಷಿ ಭಾವದ ಕ್ಷಣಗಳು. ಅಂತ ಕ್ಷಣಗಳಲ್ಲಿ ನಾವು ನಮ್ಮ ಅರಿವಿಗೆ ಬಹಳ 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 ಹತ್ತಿರವಾಗಿರ್ತೇವೆ. ಆದ್ದರಿಂದ ನಾವು ಮಾಡಬೇಕಾಗಿರುವಂಥದ್ದು ಇಷ್ಟೇ. ಮೂರು ಸ್ಟೆಪ್ನಲ್ಲಿ ನಾನು ನಿಮಗೆ ಒಂದು ಸೂತ್ರವನ್ನು ನೀಡ್ತಾ ಈ ಒಂದು ಉಪನ್ಯಾಸವನ್ನು ಮುಕ್ತಾಯಗೊಳಿಸ್ತೇನೆ. ಬಿಗಿನ್ ಟು ಬಿ ಅವೇರ್ ಆಫ್ ಎನಿಥಿಂಗ್ ದಟ್ ಹ್ಯಾಪನ್ಸ್. ಏನೇ ಜರುಗಿದ್ರು, ಏನೇ ಸಂಭವಿಸಿದ್ರು, ಏನೇ ನಡೀತಾ ಇದ್ರು, ಅದನ್ನ ಸುಮ್ಮನೆ ಗಮನಿಸಬಹುದು. ಪ್ರತಿಕ್ರಿಯೆ ಬೇಡ, ಪ್ರತಿಸ್ಪಂದನ ಇರಲಿ. ಲೆಟ್ ದೇರ್ ಬಿ ರೆಸ್ಪಾನ್ಸ್ ಬಟ್ ನೋ ರಿಯಾಕ್ಷನ್. ರಿಯಾಕ್ಷನ್ ಪುಟ್ಸ್ ಯು ಆನ್ ಅ ಲಾಟ್ ಆಫ್ ನಾಯ್ಸ್. ಥಾಟ್ಸ್ ಸ್ಟಾರ್ಟ್ ಸ್ಟೆಮಿಂಗ್ ಔಟ್ ಫ್ರಮ್ ಯು. ಸೊ ಪ್ರತಿಕ್ರಿಯೆ ಬೇಡ, ಮೌನವಾಗಿ ಏನ್ ಜರುಗ್ತಿದೆಯೋ ಅದು ಪ್ರತಿಯೊಂದನ್ನು ಗಮನಿಸೋದು. ಯಾವುದು ನಮ್ಮ ಗಮನಕ್ಕೆ ಹೊರತಾಗಿರಬಾರದು ಸುತ್ತಮುತ್ತಲು. ದಿಸ್ ಇಸ್ ದ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಥಿಂಗ್. ಯು ಆರ್ ಬಿಕಮಿಂಗ್ ಮೈಂಡ್ಫುಲ್. ನಂಬರ್ ಟೂ, ಆಕ್ಟ್ ಕಾನ್ಶಿಯಸ್ಲಿ. ವೆನ್ ಯು ಆರ್ ವಾಕಿಂಗ್, ವೆನ್ ಯು ಆರ್ ಈಟಿಂಗ್, ವೆನ್ ಯು ಆರ್ ಟಾಕಿಂಗ್, ಯು ಶುಡ್ ಬಿ ಟೋಟಲಿ ಇನ್ವಾಲ್ವ್ಡ್ ಇನ್ ಇಟ್. ನಡೀತಾ ಇರುವಾಗ ನಿಮ್ಮ ಪಾದ ನೆಲವನ್ನ ಸ್ಪರ್ಶಿಸುತ್ತಿದೆಯಲ್ಲ, ಆ ಸ್ಪರ್ಶದ ಗಮನ ನಿಮಗಿರಬೇಕು. ನಿಮ್ಮ ಕೈ ಮುಂದಕ್ಕೆ ಹಿಂದಕ್ಕೆ ಹೋಗ್ತಿದೆಯಲ್ಲ, ಅದು ಹೇಗೆ ಹೋಗ್ತಿದೆ, ಯಾವ ರಭಸದಲ್ಲಿ ಹೋಗ್ತಿದೆ ನಿಮಗೆ ಗೊತ್ತಿರಬೇಕು. ಅಂದ್ರೆ ಯು ಶುಡ್ ಬಿ ಟೋಟಲಿ ಇನ್ವಾಲ್ವ್ಡ್ ಇನ್ ಇಟ್. ದಿಸ್ ಇಸ್ ಕಾಲ್ಡ್ ಆಸ್ ಆಕ್ಟ್ ಕಾನ್ಶಿಯಸ್ಲಿ. ಸೊ ನಂಬರ್ ಒನ್, ಬಿಗಿನ್ ಟು ಬಿ ಅವೇರ್ ಆಫ್ ಎನಿಥಿಂಗ್ ದಟ್ ಹ್ಯಾಪನ್ಸ್. ಏನಾಗುತ್ತೆ ಅದನ್ನ ಗಮನಿಸಿ ನೋಡ್ತಾ ಇರೋದು. ಎರಡನೇದು, ಆಕ್ಟ್ ಕಾನ್ಶಿಯಸ್ಲಿ. ನಾ ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯವನ್ನು ಪ್ರಜ್ಞಾವತ್ತಾಗಿ ಮಾಡೋದು. ಮೂರನೇದು, ಬಿ ಅಲರ್ಟ್ ವೈಲ್ ಥಿಂಕಿಂಗ್. ಆಲೋಚನೆಯ ತಕ್ಷಣ ನಿಲ್ಲಿಸ್ಬಿಡಿ ಅಂದ್ರೆ ಯಾರ ಕೈಯಿಂದಲೂ ಸಾಧ್ಯವಿಲ್ಲ. ಕಾರಣ ಜನ್ಮ ಜನ್ಮಾಂತರಗಳಿಂದ ಇದನ್ನ ನಾವು ಹೊತ್ಕೊಂಡು ಬಂದ್ಬಿಟ್ಟಿದೀವಿ, ಒಂದು ದುರಭ್ಯಾಸವಾಗ್ಬಿಟ್ಟಿದೆ. ಇರ್ಲಿ, ಆದ್ರೆ ಈ ಆಲೋಚನೆಗಳನ್ನ ಅಲರ್ಟ್ ಆಗಿ ಗಮನಿಸ್ತಾ ಇರ್ಬೋದು, ಗಮನಿಸ್ತಾ ಇರ್ಬೇಕು. ನೋ ಥಾಟ್ ಶುಡ್ ಗೋ ಅನ್ಸ್ಕ್ಯಾನ್ಡ್. ಆಟೋಮ್ಯಾಟಿಕ್ ಥಾಟ್ಸ್ ಬರಬಾರ್ದು. ವೆನ್ ಯು ಅವಾಯ್ಡ್ ಆಟೋಮ್ಯಾಟಿಕ್ ಥಾಟ್ಸ್, ನೋ ದ ನಂಬರ್ ಆಫ್ ಥಾಟ್ಸ್ ವಿಲ್ ರಿಡ್ಯೂಸ್. ಬಿಕಾಸ್ ಎ ಮೆಜಾರಿಟಿ ಆಫ್ ಅವರ್ ಥಾಟ್ಸ್ ಆರ್ ಆಟೋಮ್ಯಾಟಿಕ್ ಥಾಟ್ಸ್ ಅಂಡ್ ಹ್ಯಾಬಿಚುವಲ್ ಥಾಟ್ಸ್. ಹ್ಯಾಬಿಚುವಲ್ ಥಾಟ್ಸ್ ಯಾವಾಗ ಕಡಿಮೆ ಆಗುತ್ತೆ ಅಂದ್ರೆ ನಾವು ಅವುಗಳನ್ನು ಗಮನಿಸ್ತಾ ಹೋದಾಗ. ಸುಮ್ಮನೆ ಬಿ ಅಲರ್ಟ್ ಅಂಡ್ ಜಸ್ಟ್ ವಾಚ್ ಯುವರ್ ಥಾಟ್ಸ್. ಈ ಮೂರು ಅತಿ ಮುಖ್ಯವಾದಂತಹ ಪ್ರಯತ್ನಗಳನ್ನು ನಾವು ಮಾಡಿದ್ದೇ ಆದರೆ ಸ್ಟೆಪ್ ಬೈ ಸ್ಟೆಪ್ ಒಂದಾದ್ಮೇಲೊಂದು ಖಂಡಿತವಾಗಿಯೂ ನಮ್ಮ ಮನಸ್ಸು ಮೌನದ ಆಳವನ್ನು ಪ್ರವೇಶ ಮಾಡುತ್ತೆ, ಗದ್ದಲದಿಂದ ಬಿಡಿಸಿಕೊಳ್ಳುತ್ತೆ, ನಮ್ಮ ಅರಿವೆಂಬ ಪರಮಾತ್ಮ ಪ್ರಜ್ಞೆಯ ಬಳಿಗೆ ಹೋಗಿ ಸೇರುತ್ತೆ.
ಆಗ ನಮ್ಮೆಲ್ಲ ಸಮಸ್ಯೆಗಳ ಪರಿಹಾರ. ಇನ್ ದ ಲೈಟ್ ಆಫ್ ಅವೇರ್ನೆಸ್ ದೇರ್ ಕೆನಾಟ್ ಎಕ್ಸಿಸ್ಟ್ ಎನಿ ಪ್ರಾಬ್ಲಮ್. ನೋ ಪ್ರಾಬ್ಲಮ್ ಕ್ಯಾನ್ ಎಕ್ಸಿಸ್ಟ್ ಅಂಡರ್ ಅವೇರ್ನೆಸ್. ಅಂತಹ ಅರಿವಿನ ಸಾಮೀಪ್ಯವನ್ನು ತಲುಪೋಣ, ಅಂತ ಒಂದು ಸಾಧನೆಯನ್ನು ನಾವು ಮಾಡೋಣ ಅಂತ ಹೇಳ್ತಾ ಈ ಒಂದು ಉಪನ್ಯಾಸವನ್ನು ಮುಕ್ತಾಯ ಮಾಡ್ತೇನೆ. ನಿಮಗೆಲ್ಲರಿಗೂ ನನ್ನ ಅನಂತಾನಂತ ಧನ್ಯವಾದಗಳು.